टिप्पु जयंती आचरणे वेले अश्लील चित्र नोडि सिक्किबिद्दरु सन्मान्य शिक्षण मंत्री तन्वीर सेठ एनु आगिल्ल अंत हेळुत्तिद्दारे अदे एमोंडु वाद राज्यद्यंत सचिवर बण्ण मूरु कासिगे हराजादरु केळगे बिद्दरु मीसे मण्णागिल्ल अन्नो हांगे अंतदेनु माडे इल्ल वाट्सप नोडुत्तिरबेकाद्रे इद्दक्किंते बंतु सेम नेन्ने हेळिद्दे कण्णाडिसदे अष्टे अंत अवर वाद आ फोटोगळन्नु कळिसिदवर विरुद्ध केस हाक्तीनि अंतंद्रु माध्यमदवर मेलू मननष्ट मोकद्दमे हाक्तीनि अंत हेळिद्दारे अष्टे अल्ल ननगे यारू राजीनामे केळिल्ल राजीनामे कोडल्ल अंतंद्रु सदनदल्लि बिजेपि सचिवरु नोडिद्दु बेरे इदु बेरे ननिंद आगद तप्पिगे नन्न मेले आरोप होरिसलाग्ता इदे अंद्रु इन्नु रायचूरिन रंगमंदिरदल्लि संजे नडेद जनमन कार्यक्रमदल्लि माध्यमगळन्नु दूर इरिसिदरु ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ದಂತದ್ದು ನಿಜ ಬಂದಂತಹ ಏನು ಸಂದೇಶಗಳಿತ್ತು ವಾಟ್ಸ್ಆಪ್ ಸಂದೇಶಗಳು ಬಹಳ ಸ್ಪಷ್ಟ ರೂಪದಲ್ಲಿ ನಾನು ಹೇಳಿದ್ದೇನೆ ಯಾವುದೇ ದುರುದ್ದೇಶ ಅಥವಾ ಉದ್ದೇಶಪೂರ್ವಕವಾಗಿ ಯಾವುದು ಮಾಡದಂತದ್ದಲ್ಲ ಅದು ಒಂದು ಸೈಬರ್ ಕ್ರೈಮ್ನಲ್ಲಿ ನಾನು ನನ್ನ ದೂರನ್ನು ದಾಖಲಿಸುವಂಥದ್ದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಎರಡನೇದು ಮಾನನಷ್ಟ ಮುಖದ್ದಮೆ ಕೂಡ ನಾನು ಹಾಕುವಂಥದ್ದಕ್ಕೆ ಮುಂದಾಗ್ತಾ ಇದ್ದೇನೆ ಉದ್ದೇಶಪೂರ್ವಕವಾಗಿ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ ಏನು ಮಾಧ್ಯಮದಲ್ಲಿ ಪ್ರಕಟವಾದಂತಹ ವಿಚಾರಗಳಿದೆ ಅದನ್ನು ಪ್ರಶ್ನಿಸಿ ನಾನು ನನ್ನ ಸ್ಪಷ್ಟತೆ ಮತ್ತು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಮಾನನಷ್ಟ ಇನ್ನು ಸಚಿವ ತನ್ವೀರ್ ಸೇಠ್ ಅಶ್ಲೀಲ ಫೋಟೋ ಪ್ರಕರಣದ ಬಗ್ಗೆ ಸಿಎಂ ಅವರನ್ನ ಕೇಳಿದ್ರೆ ಒಂದೇ ದಿನ ಡಬಲ್ ಡಬಲ್ ಸ್ಟೇಟ್ಮೆಂಟ್ ಕೊಟ್ಟರು ಮೈಸೂರಲ್ಲಿ ಮಾಧ್ಯಮದ ವಿರುದ್ಧ ನಾನು ಹೇಳಿದ್ದನ್ನ ನೀವು ಕೇಳ್ರಿ ನೀವು ಹೇಳಿದ್ದನ್ನ ನಾನು ಕೇಳಲ್ಲ ಅಂತ ಸಿಟ್ಟಿಗೆದ್ರು ಆದ್ರೆ ಬೆಳಗಾವಿಯಲ್ಲಿ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಮಾತನಾಡಿ ತಪ್ಪು ಯಾರೇ ಮಾಡಿದ್ರು ತಪ್ಪು ವರದಿ ಬಂದ ಮೇಲೆ ಮಾತನಾಡ್ತೀನಿ ಅಂತ ಜಾರಿಕೊಂಡ್ರು ಇನ್ನು ಹುಬ್ಬಳ್ಳಿಯಲ್ಲಿ ಸಿಎಂ ಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ ಘಟನೆಯೂ ನಡೆಯಿತು ಅದು ಸತ್ಯನೋ ಸುಳ್ಳು ಅಂತ ನಾನು ವರದಿ ಬಂದ ಮೇಲೆ ನೋಡ್ತೀನಿ ಅಂತ ಹೇಳಿದ್ದೀನಿ ಅನುಮಾನ ಅಂತ ಹೇಳಿದ್ನಾ ಸತ್ಯನೋ ಸುಳ್ಳು ಅಂತ ಹಾಗಂದ್ರೆ ನೀವು ಹೇಳಿದಾಗೆಲ್ಲ ಇಂಟರ್ಪ್ರಿಟೇಷನ್ ಮಾಡಕ್ ಆಗೋದಿಲ್ಲ ನಾನೇನು ಇಂಟರ್ಪ್ರಿಟ್ ಮಾಡ್ತೀನಿ ಆತರ ಹೇಳಿ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಅದು ಸುಳ್ಳು ಸತ್ಯನೋ ಅಂತ ನಾನು ಟಿವಿಲಿ ಬಂದದೆ ಸುಳ್ಳು ಅಂತ ಹೇಳಿದ್ನಾ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ವರದಿ ಕೇಳಿದ್ದೀನಿ ವರದಿ ಬಂದ ಮೇಲೆ ಯಾವ ರೀತಿ ವಿಚಾರಣೆ ಮಾಡಿಸ್ಬೇಕು ಏನು ಅಂತ ನೋಡ್ಬೇಕಾಗುತ್ತೆ ವರದಿ ಇನ್ನೂ ಬಂದಿಲ್ಲ ಬಂದ ಮೇಲೆ ಟೇಕ್ ಇಟ್ ಇಶ್ಯೂ ಯಾರೇ ಮಾಡಿದ್ರು ತಪ್ಪು ತಪ್ಪೇನೆ ಸರ್ ಈಗ ಇವರೇ ತನ್ವೀರ್ ಸೇಠ್ ಅವರು ಮಾತಾಡ್ತಾ ಹೇಳಿದ್ರು ಸೈಬರ್ ಕ್ರೈಮ್ಗೆ ನಾನು ದೂರು ಕೊಟ್ಟಿದ್ದೀನಿ ಅಂತ ಅಂದ್ರೆ ಯಾರಿಂದ ನನಗೆ ವಾಟ್ಸ್ಆಪ್ ಮೆಸೇಜ್ ಬಂತು ಅಂತನ ಬೇಕು ಅಂತ ಯಾರೋ ಕಳಿಸಿದ್ದಾರೆ ಅವ್ರು ಕೊಡೋದಕ್ಕೆ ಸರ್ವತಂತ್ರ ಸ್ವತಂತ್ರರು ಅಲ್ಲ ಸರ್ ಯಾರ ಮೇಲೆ ನಮ್ಮ ಮೇಲೆ ನನಗೆ ಗೊತ್ತಿಲ್ಲ ಯಾರ ಮೇಲೆ ಕೊಡ್ತಾರೆ ಅಂತ ಯಾರ ಮೇಲೆ ಕೊಡ್ತಾರೋ ಕೊಡಬಹುದು ಅವರು ಯಾರ ಮೇಲೆ ಬೇಕಾದ್ರೂ ಕೊಟ್ಕೋಬಹುದು ಕೊಡೋದ್ರಲ್ಲಿ ತಪ್ಪು ಇಲ್ಲ ಕೊಡಬಾರದು ಅಂತ ಹೇಳಕ್ಕೂ ಬರಲ್ಲ ಎರಡನೇದು ಮಾನನಷ್ಟ ಪ್ರಶ್ನೆ ಹೇಳ್ತಾ ಇದ್ದಾರೆ ದಟ್ಸ್ ಫೇರ್ ಹಿ ಹ್ಯಾಸ್ ಎ ರೈಟ್ ಟು ಡೂ ವಾಟ್ ಹಿ ವಾಂಟ್ಸ್ ದಟ್ಸ್ ಎ ಡಿಫರೆಂಟ್ ಇಶ್ಯೂ ಅದು ಆದರೆ ಕ್ವಶನ್ ಈಸ್ ಡೂ ನಾಟ್ ಅವಾಯ್ಡ್ ಪ್ರಿನ್ಸಿಪಲ್ ಕ್ವಶನ್ ಮೂಲ ಪ್ರಶ್ನೆಯನ್ನು ಬದಿಗೊತ್ತಿ ಉಪ ಪ್ರಶ್ನೆಗಳ ಕಡೆಗೆ ಗಮನವನ್ನು ಸೆಳಿಬಾರ್ದು ಹೇಳಿಬೇಡಿ ದಟ್ಸ್ ಫೇರ್ ಅಂತ ನಾನು ನೆನೆಯಿಂದನೂ ಹೇಳ್ತಾ ಇರೋದು ಮಾಡಿದ್ದೀರೋ ಮಾಡಿಲ್ಲವೋ ಅನ್ನುವ ಪ್ರಶ್ನೆ ಜಾರ್ಜ್ ಪ್ರಶ್ನೆ ಜಾರ್ಜು ಸೇಮ್ ಹೇಳಿದ್ರು ಮಾಡಿಲ್ಲ ಮಾಡಿಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಫೇರ್ ನೋಬಡಿ ಸೆಡ್ ನೀವು ಮಾಡೇ ಮಾಡಿದ್ದೀರಾ ನೀವೇ ಕೊಲೆ ಮಾಡಿ ಬಂದಿದ್ದೀರಿ ಹೋಗಿ ನೀವೇ ಅಗ್ಗ ಹಿಡ್ಕೊಂಡು ನೇತಾಕ್ ಬಂದಿದ್ದೀರಿ ಅಂತ ಯಾರು ಹೇಳ್ತಿದ್ರ ಇಲ್ಲ ಆದ್ರೆ ಆ ರೀತಿಯ ಅನುಮಾನಗಳು ಮತ್ತು ಆರೋಪಗಳು ಬಂದಾಗ ಹಿಂದೆ ಸರಿದು ಅದು ಅಲ್ಲ ಎಂದು ಸಾಬೀತಾದ ಮೇಲೆ ಮುಂದಕ್ಕೆ ಬರುವುದು ಪ್ರಜಾಪ್ರಭುತ್ವದ ಅದ್ಭುತವಾದ ಗುಣಲಕ್ಷಣಗಳು ಅಂತ ಹೇಳಿದ್ರು ನ್ಯಾಯಾಲಯದಲ್ಲಿ ಬಿ ರಿಪೋರ್ಟ್ ಬಂದಾಗ ತಾನೇ ಜಾರ್ಜ್ ವಾಪಸ್ ಬಂದಿದ್ದು ಆಮೇಲೆ ಯಾರು ಅವ್ರನ್ನ ಕೇಳಿದಾರ ಯಾರಾದರೂ ಕೇಳಿದಾರಾ ಜಾರ್ಜನ್ನ ಇಲ್ಲ ತನ್ವೀರ್ ಸೇಠ್ ಅವರಿಗೆ ನನಗೆ ಮಾನಹಾನಿಯಷ್ಟ ಆಗಿದೆ ಇದರಿಂದ ತೊಂದರೆ ಆಗಿದೆ ಅಂತ ನಾನು ಕೋರ್ಟ್ ಹೋಗ್ತೀನಿ ಹೋಗಕ್ಕೆ ಅವ್ರು ಸರ್ವತಂತ್ರ ಯಾರನ್ನೂ ಅವ್ರನ್ನ ತಡೆಯಕ್ಕಾಗಲ್ಲ ಆದರೆ ಬಟ್ ದಿ ಕ್ವಶನ್ ಈಸ್ ಮೂಲ ಪ್ರಶ್ನೆ ಏನು ನೈತಿಕ ಆಟೋಮ್ಯಾಟಿಕ್ ಆಗಿ ಬಂದು ಬಿದ್ದು ಬಿಡುತ್ತೋ ಅದು ಹಂಗೆ ಬೀಳುತ್ತೋ ಯಾರೋ ಪಿತೂರಿ ಮಾಡಿ ಕಳಿಸಿದ್ರು ಅಥವಾ ನೀವೇ ಓಪನ್ ಮಾಡಿಕೊಂಡ್ರು ಮಾಡ್ಕೊಳ್ಳಿಲ್ವೋ ನಿನ್ನೆ ಒಂದು ದಿನ ಆಟೋಮ್ಯಾಟಿಕ್ ಆಗಿ ತಾನೇ ತಾನಾಗಿ ಬಂದು ಬಿತ್ತೋ ದಿನ ಬಂದು ಬೀಳುತ್ತಿತ್ತೋ ಹಿಂದೆ ಎಲ್ಲ ಅದು ಓಪನ್ ಆಗಿದೆಯೋ ಆಗಿಲ್ವೋ ಹಿಂದೆ ಈ ರೀತಿ ಪ್ರಕರಣಗಳನ್ನ ನೀವು ನೋಡಿದ್ದೀರಿ ನೋಡಿಲ್ಲ ಅನ್ನೋದು ಮೊಬೈಲ್ನ ಪ್ರಾಪರ್ಲಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರಲ್ಲಿ ಇದೆಯಾ ಇಲ್ವಾ ಇವು ಕ್ವಶನ್ಸ್ ತಾನೆ ಮೂರು ತಿಂಗಳಿಲ್ಲ ಮನೆಗೆ ಹೋಗದೆ ಇರೋದಕ್ಕೆ ಏನಾದ್ರೂ ಬಂದ್ಬಿತ್ತು ಅದು ಏನಾದ್ರೂ ಇದ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ಇಲ್ಲ ಮನೆಗೆ ಹೋಗದೆ ಇರೋದಕ್ಕೂ ಇದಕ್ಕೂ ನಾನು ಸಂಬಂಧ ಕಲ್ಪಿಸಲ್ಲ ಬಿಕಾಸ್ ಅವರು ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಅವ್ರೇ ಹೇಳಿರೋ ಅವ್ರು ಏನಾದ್ರು ಮಾಡ್ಕೊಂಡು ಹೋಗಿ ಅವ್ರು ಎಂತದಾರು ಹೇಳ್ಕೊಂಡಿರ್ಲಿ ನಾನು ಸಂಬಂಧ ಕಲ್ಪಿಸಲ್ಲ ಅದಕ್ಕೆ ಈ ಮೂಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ರಾಜಮಾರ್ಗ ಯಾವುದು ಅಂದ್ರೆ ಇದು ಅಂತ ನಾವು ಹೇಳಿದ್ವಿ ಹೌದಲ್ಲ ಈಗ ಭಾರತೀಯ ಜನತಾ ಪಕ್ಷದ ಅವತ್ತು ಯಾರು ಆ ಶಾಸಕರ ಆರೋಪಕ್ಕೆ ಗುರಿಯಾಗಿದ್ರು ಅವ್ರು ಇವತ್ತು ಎದೆ ತಟ್ಕೊಂಡು ಹೇಳ್ತಾರೆ ಅವತ್ತು ನಮ್ಮ ಮೇಲೆ ಬಂದಾಗ ನಾವು ರಾಜೀನಾಮೆ ಕೊಟ್ಟಿದ್ವಿ ಆಮೇಲೆ ತನಿಖೆಯಲ್ಲಿ ಅದೇನು ಇಲ್ಲ ಅಂತ ನಮ್ಮ ಮೇಲೆ ವರದಿ ಬಂತಲ್ಲ ನಮ್ದೇನು ಕತೆ ಎಕ್ಸಾಕ್ಟ್ಲಿ ದಟ್ ಇಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂಡ್ ಪಾಲಿಟಿಕ್ಸ್ ನಲ್ಲಿ
ರಾಜಕಾರಣದಲ್ಲಿ ಬರುವ ಎಲ್ಲ ಆರೋಪಗಳು ಸರಿ ಎಂದೇ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಸರಿ ಇದೆ ಯಡಿಯೂರಪ್ಪನವರನ್ನ ಭ್ರಷ್ಟ ಮುಖ್ಯಮಂತ್ರಿ ಅಂತ ನಾವು ಪರಿಭಾವಿಸಿದಾಗ ಆ ದಾಖಲೆಗಳು ಇದೆಲ್ಲ ಈಗ ಮೊನ್ನೆ ಜಡ್ಜ್ಮೆಂಟ್ ಬಂದ ಆದ ಮೇಲೆ ನಾನು ಮಗದೊಮ್ಮೆ ಹೇಳಿದ್ರೆ ಏನಾಗುತ್ತೆ ತಪ್ಪಾಗುತ್ತೆ ಎಕ್ಸಾಕ್ಟ್ಲಿ ಆದರೆ ಈ ದೀರ್ಘಕಾಲದಲ್ಲಿ ಯಡಿಯೂರಪ್ಪನವರ ಸಂಕಟ ಅನುಭವಿಸಲಿಲ್ಲವೇ ಅನುಭವಿಸಬೇಕಾಯಿತು ಯಾಕಂದ್ರೆ ಆ ಆರೋಪಗಳು ಬರುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡವರು ಯಾರು ನಾವೇ ಈ ಆರೋಪ ಬರುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡವರು ಯಾರು ನಾವೇ ನಮ್ಮನ್ನ ಯಾಕೆ ಬ್ಲೇಮ್ ಮಾಡ್ತೀರಿ ಅದಕ್ಕೆ ನಮ್ಮನ್ನ ಯಾಕೆ ಬ್ಲೇಮ್ ಮಾಡ್ತೀರಿ ಅದಕ್ಕೆ ಆರೋಪ ಬರಬೇಕಾದಂತ ಸನ್ನಿವೇಶ ಮಾಡಿಕೊಂಡ್ರು ನೀವು ಅದರ ಸಂಕಟವನ್ನು ನೀವೇ ಅನುಭವಿಸಬೇಕು ಆದರೆ ನಿರಂತರವಾಗಿ ಅಂತ ನಾನು ಹೇಳುತ್ತಿಲ್ಲ ಅದು ನಿರ್ಧಾರ ಆಗುವವರೆಗೆ ಹೌದಲ್ಲ ಆಗ ಜನ ಯಡಿಯೂರಪ್ಪನವರು ನ್ಯಾಯ ಸಿಕ್ತು ನನಗೆ ನನ್ನ ನಂಬಿಕೆ ನಿಜ ಆಯಿತು ಅಂತ ಹೆಬ್ಬುಲಿ ಅಂತ ಎದ್ದು ನಿಂತುಕೊಂಡಿದ್ದಾರಪ್ಪ ಈಗ ಹಿ ಹ್ಯಾಸ್ ಎ ಹೈ ಮಾರಲ್ ಸ್ಟ್ಯಾಂಡಿಂಗ್ ನೌ ಬಿಕಾಸ್ ಜಡ್ಜ್ಮೆಂಟ್ ಆಫ್ ದಿ ಕೋರ್ಟ್ ಜಡ್ಜ್ಮೆಂಟ್ ಒಪ್ಪಲ್ಲ ನಾನು ಒಪ್ಪಲ್ಲ ಅನ್ನೋದೆಲ್ಲ ಬೇರೆ ಕತೆ ಅದು ಅವ್ರವ್ರಿಗೆ ಬಿಟ್ಟಿದ್ದದು ಬಟ್ ಅವ್ರು ಇಲ್ಲವೇ ಸೇಮ್ ಇಸ್ ದ ರೂಲ್ ಸೇಮ್ ಇಸ್ ದ ರೂಲ್ ಇದು ಇನ್ನೇನಿದೆ ವ್ಯತ್ಯಾಸ ಇದರಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ರಾಜೀನಾಮೆಯನ್ನು ಪಡೆಯಲಾಯಿತು ಮುನ್ನೇನ ನ್ಯಾಯಾಲಯದಲ್ಲಿ ರಿಪೋರ್ಟ್ ನೋಡ್ತಾ ಇದ್ವಿ ಜಡ್ಜ್ಮೆಂಟ್ ಅನ್ನು ಇಲ್ಲ ಅಂತ ಆಗಿದ್ಯಪ್ಪ ಹಾಗಾದ್ರೆ ಈ ದೀರ್ಘ 4.5 ವರ್ಷನೋ 5.5 ವರ್ಷ ಕಾರ್ಯನೋ ಕೃಷ್ಣಯ್ಯ ಶೆಟ್ಟಿ ಕಟ್ಟಾ ಸುಬ್ರಹ್ಮಣ್ಯರ ಸಂಕಟ ಅನುಭವಿಸಿಲ್ವಾಗರೆ ಅವ್ರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಏನೇ ಇರ್ಬೋದು ನನ್ನ ಅಭಿಪ್ರಾಯಗಳು ಆದರೆ ನ್ಯಾಯಾಲಯ ಹೇಳಿದ್ಮೇಲೆ ಒಪ್ಕೋಬೇಕಲ್ಲ ಒಪ್ಪಿದೀವಲ್ಲ ಆದರೆ ಆ ಆರೋಪ ಬರುವಂಥ ಇಟಸ್ಕ ಅಂತನೋ ಏನೋ ಒಂದು ಕೃಷ್ಣ ಶೆಟ್ಟಿ ಅವರನ್ನು ಜಮೀನು ಕೊಟ್ಬಿಟ್ರು ಅಂತನೋ ಏನು ಬರುವಂತಹ ಸನ್ನಿವೇಶವನ್ನು ಏನು ಮಾಧ್ಯಮಗಳು ಸೃಷ್ಟಿ ಮಾಡಿದ್ರಾ ಇಲ್ವೇ ನೀವು ಮಾಡ್ಕೊಂಡಿದ್ದಾನೆ ಹಂಗಾಗಿ ಅನುಭವಿಸಿದ್ರಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಒಂದು ಕನಿಷ್ಠ ಇದಕ್ಕೆ ಕನಿಷ್ಠ ಶಿಕ್ಷೆಯನ್ನು ನೀವು ಅನುಭವಿಸಿ ಅದಾದ ನಂತರ ನೀವು ಆಗಿಲ್ಲ ಅನ್ನೋದಾದರೆ ಎದೆ ಎತ್ತಿಕೊಂಡು ಕರ್ನಾಟಕದ ಜನದ ಮುಂದೆ ಬರಬೇಕು ಅದು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಪಕ್ಷಕ್ಕೂ ನಿಮ್ಮ ರಾಜಕಾರಣಕ್ಕೂ ನಮ್ಮ ವ್ಯವಸ್ಥೆಗೂ ಶೋಭೆಯನ್ನು ತರುತ್ತೆ ದ್ಯಾಟ್ ಶುಡ್ ಬಿ ದಿ ಆ್ಯಂಗಲ್ ಆ್ಯಂಗಲ್ ರಿವರ್ಸ್ ಅಲ್ಲ ಇದು ಕೇಸ್ ಹಾಕ್ಬಿಡ್ತೀನಿ ಒಳಗೆ ಹಾಕಿಸ್ಬಿಡ್ತೀನಿ ಕೇ ಅವ್ನ ಮೇಲೆ ಕೇಸ್ ಹಾಕ್ತೀನಿ ಇವ್ನ ದ್ಯಾಟ್ಸ್ ಓಕೆ ಹಾಕಿ ಯಾರು ಬೇಡ ಅಂತವರು ನಾನು ನಂದು ಅಂತ ಹೇಳ್ತಿಲ್ಲ ನಾನು ಎಲ್ಲ ಎಲ್ಲ ಮಾಧ್ಯಮಕ್ಕೂ ಸೇರಿಸಿ ಹೇಳ್ಕೊತಿರೋದು ನಾನು ಅಥವಾ ಎಲ್ಲ ಸಂಬಂಧಪಟ್ಟವ್ರಿಗೆ ಹಾಗಾಗಿ ದೇ ಮಸ್ಟ್ ಆನ್ಸರ್ ಮೂಲ ಪ್ರಶ್ನೆಗೆ ಉತ್ತರ ಕೊಡಬೇಕೆ ಹೊರತು ಉಪ ಪ್ರಶ್ನೆಗಳಿಗೆ ಅಲ್ಲ ಅಲ್ಲ ಸರ್ ಈಗ ಮುಖ್ಯಮಂತ್ರಿಗಳು ವರದಿ ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ಕೆಟ್ಟ ಕುತೂಹಲಕ್ಕೆ ಹೇಳ್ತೀನಿ ಸರ್ ಅವ್ರದೇ ಮೊಬೈಲು ಅವ್ರದೇ ಕೈಬೆರಳು ಅವ್ರದೇ ಕಣ್ಣು ಇದರಲ್ಲಿ ತನಿಖೆ ಆಗಬೇಕಾಗಿರೋದು ಏನು ಯಾವ ರೀತಿ ತನಿಖೆ ನಡೆಯುತ್ತೆ ಸರ್ ಎಲ್ಲ ಅಂತ ನಾನು ಹೇಳ್ತಿರೋದು ತನಿಖೆ ಯಾವ ರೂಪದಲ್ಲಾದರೂ ಆಗಲಿ ಅಂದ್ರೆ ಅವ್ರು ನೋಡಿದಾರ ಇಲ್ವಾ ಅಂತ ತನಿಖೆ ಯಾವ ರೂಪದಲ್ಲಾದರೂ ಆಗಲಿ ಆಗುವ ಮೊದಲಿನ ಕೆಲಸ ಏನು ನಾನು ಕೇಳ್ತಿರೋದು ಯಾವ ಎಸಿಬಿ ಕೈಲೋ ಸಿಬಿಐ ಕೈಲೋ ಕೋರ್ಟ್ ಅಲ್ಲೋ ಈಗ ನಾಳೆ ರಾಯಚೂರಲ್ಲಿ ಒಂದು ಕೇಸ್ ಬಿದ್ದಿದೆ ಅಂತ ಇದ್ದಾರೆ ಅದಕ್ಕೆ ಸಿ ಓಡಿ ಎನ್ಕ್ವೈರಿಗೆ ಹಾಕೋತೀರಾ ಸಿ ಓಡಿನವರು ಬೇರೆ ರಿಪೋರ್ಟ್ ಕೊಟ್ಟಂಗೆ ಅದೊಂದು ರಿಪೋರ್ಟ್ ತಗೋತೀರಾ ದಟ್ಸ್ ಆಲ್ ಆಮೇಲಿನ ಪ್ರಶ್ನೆಗಳು ಅದಾಗುವವರೆಗೆ ಬೇಕಲ್ಲ ಒಂದು ಮಾಡಬಾರದ ದುಷ್ಟ ಕೆಲಸವನ್ನು ಒಬ್ಬ ಅಧಿಕಾರಿ ಮಾಡ್ತಾರೆ ಏನು ಮಾಡ್ತೀರಿ ಅದ್ಯಾವುದೋ ಇಲಾಖಾ ನಿಯಮಗಳ ಪ್ರಕಾರ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಹೌದಲ್ಲ ಗೆಟ್ ಯುವರ್ ಸೆಲ್ಫ್ ಸಸ್ಪೆಂಡೆಡ್ ಮಿಸ್ಟರ್ ಮಿನಿಸ್ಟರ್ ಟುಡೇ ನಿಮ್ಮನ್ನ ನೀವು ಅಮಾನತ್ತಿನ ಶಿಕ್ಷೆಗೆ ಗುರಿ ಮಾಡಿಕೊಳ್ಳಿ ಇವತ್ತಿಗೆ ಇಟ್ ಈಸ್ ನಾಟ್ ಡಿಸ್ಮಿಸಲ್ ವಜಾ ಅಲ್ಲ ಸಸ್ಪೆಂಡ್ ಯುವರ್ ಸೆಲ್ಫ್ ಅದನ್ನು ಕೇಳ್ತಾ ಇರೋದು ಅಲ್ವೇ ನೋಡೋಣ ಏನ್ ಮಾಡ್ತಾರೆ ಆದರೆ ತನ್ವೀರ್ ಸೇಠ್ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ ನಮ್ಮ ಪಕ್ಷದವರು ಈ ರೀತಿ ಮಾಡಿದಾಗ ರಾಜೀನಾಮೆ ಪಡೆದಿದ್ವಿ ಈಗ ನಾವು ರಾಜೀನಾಮೆ ಪಡೀತೀರಿ ಪಡಿಬೇಕು ಅಂತ ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವರು ಸವಾಲು ಹಾಕಿದ್ರು ಕಾಂಗ್ರೆಸ್ ನಾಯಕರು ಮಾತ್ರ ಸತ್ಯಾಸತ್ಯತೆ ಪರಾಮರ್ಶೆ ನಡೆಯಬೇಕಾಗಿದೆ ಜನಾರ್ದನ ಪೂಜಾರಿ ಅವರಂತೂ ಇದೆಲ್ಲ ಗ್ರೂಪ್ನಲ್ಲಿ ನಿಮಗೇನು ಕೆಲಸ ರಾಜೀನಾಮೆ ಕೊಡದಿದ್ದರೆ ಸಿದ್ದರಾಮಯ್ಯನವರು ವಜಾ ಮಾಡಬೇಕು ಅಂತ ಆಗ್ರಹಿಸಿಬಿಟ್ರು ಮುಖ್ಯಮಂತ್ರಿಗೆ ಏನಾದರೂ ಕಿಂಚಿತ್ ಜವಾಬ್ದಾರಿ ಮಾನ ಮರ್ಯಾದೆ ಇದ್ರೆ ತಕ್ಷಣ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತೇನೆ ಹಿಂದೆ ನಮ್ಮೊಬ್ಬಿಬ್ಬರು ಸಚಿವರು ಈ ಘಟನೆಯನ್ನು ಮಾಡಿದಾಗ ನಾವು 24 ಅವರ್ಸ್ ಅಲ್ಲಿ ತೀರ್ಮಾನ ತಗೊಂಡು ಅವ್ರನ್ನ ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದೋ ಈಗ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡದೇನೆ ಕ್ಯಾಬಿನೆಟ್ ಇಂದ ಕೈ ಬಿಟ್ಟು ಸಮಗ್ರವಾದ ತನಿಖೆಯನ್ನು ಮಾಡಿಸ್ಬೇಕು ಅಕಸ್ಮಾತ್ ಈ ಮುಖ್ಯಮಂತ್ರಿ ಮಾಡದೇ ಇದ್ರೆ ಬಹುಶಃ ರಾಜ್ಯದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಮಾನ್ಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ಗಂಭೀರವಾದಂತಹ ಆಲೋಚನೆ ಮಾಡಬೇಕಾಗ್ತದೆ ಅದು ಕೂಡ ಒಬ್ಬ ಶಿಕ್ಷಣ ಸಚಿವರು ಸಂಶಯ ಬಂದ ಮೇಲೆ ಅವರು ಶಿಕ್ಷಣ ಸಚಿವತ್ವದಿಂದ ತೆಗಿಬೇಕಾಗ್ತದೆ ಅದ್ರ ಬಗ್ಗೆ ಕೂಡಲೇ ಕಾರ್ಯೋನ್ಮುಖರಾಗಬೇಕು ಆ ಕ್ಲಿಪ್ಪಿಂಗ್ನ ನೋಡಲಿಕ್ಕೆ ಪ್ರಯತ್ನ ಮಾಡಿದೆ ಟಿವಿಲಿ ನೀವೇನು ಮಾಧ್ಯಮದಲ್ಲಿ ಏನು ಕ್ಲಾರಿಟಿ ಏನಿರಲಿಲ್ಲ ಬಹುಶಃ ಅದರಿಂದ ಅವ್ರೇನು ಅಂಥ ತಪ್ಪೇನು ಮಾಡಿಲ್ಲ ಅಂತ ನಾನಂತೂ
ಭಾವಿಸಿದ್ವಿ. ವಿ ಶುಡ್ ನಾಟ್ ಡೂ ದಟ್. ನಾವು ಮಾಡಬಾರದು. ಅದು ಅವ್ರು ಒಪ್ಕೊಂಡಿದ್ರೆ ನೀವು ಅವ್ರ ಹತ್ರನೇ ಕೇಳಬೇಕು. ನೀವು ನೋಡಿದ ಕೂಡಲೇ ಯಾಕೆ ಸ್ವಿಚ್ ಆಫ್ ಮಾಡಿಲ್ಲ? ನೀವು ಮತ್ತೆ ಮತ್ತೆ ನೋಡಿಕೊಂಡು ಹೋದ್ರಲ್ಲ, ಗ್ರೂಪ್ ಕಳಿಸಬೇಕಲ್ಲ. ಅಂತ ಗ್ರೂಪ್ ಇದ್ದೀರಿ ನೀವು. ಉತ್ತರ ಬೇಡಿ ಒಂದು ಸೆಕೆಂಡ್ ಕೂಡ. ನೀವು ಸರ್ಕಾರದಲ್ಲಿ ನಿಲ್ಲಬಾರದು. ರಾಜೀನಾಮೆ ಕೊಡಿ. ಮಾನ್ಯ ಮುಖ್ಯಮಂತ್ರಿಯವರೇ, ನಿಮಗೆ ತಾಕತ್ತಿದ್ರೆ ತನ್ವೀರ್ ಸೇಠ್ರನ್ನ ಡಿಸ್ಮಿಸ್ ಮಾಡಿ. ಅಂತ ಗ್ರೂಪಲ್ಲಿ ನೀವು ಯಾಕಿದ್ರಿ? ಒಂದ್ಸರಿ ನೋಡಿದ ಮೇಲೆ ಗೊತ್ತಾಗ್ಲಿಲ್ವಾ? ಪದೇ ಪದೇ ಯಾಕೆ ನೋಡಿದ್ರಿ? ನಾನು ಇರ್ಲಿಲ್ಲರಿ. ನಾನೇನಿದ್ದೆ? ನನ್ನನ್ನು ಹಾಳು ಮಾಡಬೇಕೆಂದು ಟಿಪ್ಪು ದಿನಾಚರಣೆಯ ದಿನವೇ ಮುಹೂರ್ತಕ್ಕೆ ನಿಕ್ಕಿ ಇಟ್ಟು ಮುಹೂರ್ತ ಕಟ್ಟಿ ನನ್ನನ್ನು ಪಿತೂರಿಯ ಭಾಗವಾಗಿ ಹಾಕಿದ್ದಾರ್ರಿ. ಅಂದರೆ ಅದು ಅವ್ರ ಕೈ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲ ಸರ್, ಅದು ಪಿತೂರಿ ಅಂದರೆ ಏನು ಬೇರೆ ಮನುಷ್ಯನ? ಅವ್ರು ಹೇಳ್ತಿದ್ದಾರೆ, ನಾನಲ್ಲ. ಅವ್ರು ನಿನ್ನೆ ಹೇಳಿದ್ದು ಅದೇ, ಇವತ್ತು ಹೇಳ್ತಿರೋದು ಅದೇ. ಹಾಗಾಗಿ ನಾನು ಆ ಪಿತೂರಿಯ ತನಿಖೆ ಆಗಲೇಬೇಕು ಅಂತ ಕೇಳ್ಕೊತಾ ಇರೋದು ರಾಜ್ಯದ ಜನತೆ ಪರವಾಗಿ, ನಂದಲ್ಲ. ಸರ್, ತನಿಖೆ ಅಂದ್ರೆ ಏನ್ ಮಾಡ್ತಾರೆ ಸರ್? ಅದನ್ನಾದ್ರೂ ಹೇಳ್ರಿ. ಮೊಬೈಲ್ ಅನ್ನು ಚೆಕ್ ಮಾಡಬೇಕು. ಈ ತರದ್ದು ಪದೇ ಪದೇ ಬರ್ತಿರೋದ ಅಲ್ವಾ? ನಿನ್ನೆ ಒಂದಿನ ಬಂದಿರೋದ? ಅವರ ಹಿಸ್ಟ್ರಿ ಶೀಟ್ ಅಲ್ಲಿ ಅದೆಲ್ಲ ಇದೆಯಾ ಇಲ್ವಾ ನೋಡ್ತಾರೆ ಅಷ್ಟೇ. ಅಲ್ಲ, ಇದ್ರೆ ತಪ್ಪೇನ್ರಿ ಸರ್? ಮೊಬೈಲ್ ಅಲ್ಲಿ ಇದ್ರೆ ತಪ್ಪೇನು? ಎಕ್ಸಾಕ್ಟ್ಲಿ, ಇದನ್ನೇ ನಿನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಂಪೇರ್ ಮಾಡಿ ಹೇಳಿದ್ದಿದ್ ನಾನು. ನೀವು ಇರ್ಲಿಲ್ಲ ಅಲ್ವಾ? ನೀವು ನೀವು ಇರದೇ ಇರೋ ದಿನ ಇರೋ ಜಾಗದಲ್ಲಿ ನ್ಯೂಸ್ ನೋಡೋದು ಕಲ್ತ್ಕೋಬೇಕು. ಇಲ್ಲ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ ಹೊಸ್ತಾಗ ಬಂದ ನನ್ಗೆ ರಿಪೀಟ್ ಮಾಡ್ಸಕರೆ ಜನ ನಮಗ್ ಬಾಯಿಗೆ ಬಂದಂಗ್ ಕ್ಯಾಕರ್ಸ್ ಹೋಗಿತಾರ. ಹಂಗಾಗಲ್ಲ, ಬಾಯಿಗೆ ಬಂದಂಗ್ ನೆನೆ ಹೇಳಿದ್ದೆ ಹೇಳ್ತಾ ನಿಮ್ಗೆ ಬೇರೆ ಕೆಲ್ಸವಿಲ್ಲ ಅವ್ನಿಗೆ ಅಂತಾರ. ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರೋದು ಜಡ್ಜ್ಮೆಂಟ್ ಅದೇನೆ ಅಂತ ನೆನೆ ಎಕ್ಸ್ಪ್ಲೈನ್ ಮಾಡಿದೀವಿ. ಇದ್ದಿದ್ದು ನೋಡಿದ್ದು ನೋಡಬಾರದಿದ್ದು ನೋಡಬೇಕಾದದ್ದು ಎಷ್ಟು ನೋಡಬೇಕಾದದ್ದೆಲ್ಲ ಆಮೇಲಿನ ಪ್ರಶ್ನೆಗಳು. ಆ ಸಂದರ್ಭ ಮತ್ತು ಆ ಜವಾಬ್ದಾರಿ ಮತ್ತು ಆ ಮಂತ್ ಆ ಹುದ್ದೆಗೆ ಘನತೆಯನ್ನು ತರುವಂತಹ ಚಟುವಟಿಕೆ ಅಲ್ಲ. ದಟ್ ಇಸ್ ದ ಪಾಯಿಂಟ್. ನಾನು ಹೇಳದಂಗೆ ಪ್ರಜಾಪ್ರಭುತ್ವದ ದೇವಸ್ಥಾನವೆಂದು ಪರಿಗಣನೆ ಆದ್ದರಿಂದಲೇ ಆ ಮೂವರ ಕೆಲಸಗಳು ಭಯಂಕರ ತಪ್ಪಾಗಿ ಗೋಚರಿಸಲಿಕ್ಕೆ ಪ್ರಾರಂಭ ಆಯಿತು ವಿಧಾನಸಭೆಯ ಒಳಗಡೆ. ಟಿಪ್ಪು ಜಯಂತಿ ಬೇಕು ಎಂದು ಬಯಸಿ ಬಯಸಿ ಮಾಡಿಸಿಕೊಂಡ ನೀವು ಜವಾಬ್ದಾರಿಯುತ ಮಂತ್ರಿಯಾಗಿ ಅದೇ ಜನಾಂಗದಿಂದ ಕೋಮಿನಿಂದ ಬಂದಂಥವರು ಆ ದಿನ ಗಂಭೀರವಾಗಿ ಮಾಡಬೇಕಾದ ಕೆಲಸ ಮಾಡದೆ ಇದನ್ನು ಮಾಡ್ತಾ ಕೂತಿದ್ರಲ್ಲ, ಇದು ಆ ಟಿಪ್ಪುವಿಗೆ ಮಾಡಿದ ಅಪವಿತ್ರ ಕೆಲಸ ಅಂತ ನಾನು ಹೇಳ್ತಿರೋದು ಅಷ್ಟೇ ವ್ಯತ್ಯಾಸ. ರಾಜ್ಯದ ಭವಿಷ್ಯ ರೂಪಿಸುವ ಶಿಕ್ಷಣ ಸಚಿವರೇ ಇಂತಹ ಕೃತ್ಯ ಮಾಡಿರೋದಕ್ಕೆ ರಾಜ್ಯಾದ್ಯಂತ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ಅವರ ಕಾರ್ಯಕರ್ತರು ತೀವ್ರತರವಾದ ಪ್ರತಿಭಟನೆ ನಡೆಸಿದ್ರು. ಶಿಕ್ಷಣ ಸಚಿವರಾಗಲು ಯೋಗ್ಯರಿಲ್ಲ, ಆ ಸ್ಥಾನಕ್ಕೆ ಚ್ಯುತಿ ತಂದಿದ್ದಾರೆ ಅಂತ ಕಿಡಿಕಾರಿದ್ರು. ರಾಯಚೂರಿನಲ್ಲಿ ಸಚಿವರ ವಿರುದ್ಧ ಕರವೇ ಕಂಪ್ಲೇಂಟ್ ದಾಖಲಿಸಿತು. ವಿದ್ಯಾರ್ಥಿನಿಯರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಧಿಕ್ಕಾರ ಕೂಗಿದ್ರು. ಮೈಸೂರಿನಲ್ಲಿ ಪರವಿರೋಧದ ಪ್ರತಿಭಟನೆ ಕೂಡ ನಡೆಯಿತು. ಶಿವಮೊಗ್ಗ, ಧಾರವಾಡ, ಹುಬ್ಬಳ್ಳಿ, ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದ್ರು. ಇನ್ನು ತನ್ವೀರ್ ಸೇಠ್ ಕಚೇರಿಗೆ ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕರು ಬೀಗ ಹಾಕಿದ್ರು. ತುಮಕೂರು, ದಾವಣಗೆರೆ, ಕೊಪ್ಪಳ, ಬಾಗಲಕೋಟೆಯಲ್ಲಿ ಎಬಿವಿಪಿ ಮಾನವ ಸರಪಳಿ ನಿರ್ಮಿಸಿ ಧಿಕ್ಕಾರ ಕೂಗಿದ್ರೆ ಕಲಬುರಗಿಯಲ್ಲಿ ಮಂಗಳ ಮುಖ್ಯರು ತನ್ವೀರ್ ಸೇಠ್ ಭಾವಚಿತ್ರ ತುಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ನೀಲಿ ಚಿತ್ರಗಳನ್ನೇ ನೋಡಿದ್ರಲ್ಲ, ಹಾಗಾಗಿ ಇವತ್ತು ನಮಗಂತೂ ಬಹಳ ನೋವಾಗಿದೆ, ಸಂಘಟನೆಗೆ ನೋವಾಗಿದೆ, ಒಟ್ಟಾರೆ ಸರ್ಕಾರದ ಮಾನ ಹರಾಜಾಗಿದೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅದಕ್ಕೆ ಬರ್ತಕ್ಕಂಥ ಸರಹದ್ದು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ನಾವು ದೂರು ದಾಖಲು ಮಾಡಿದ್ದೇವೆ. ಅಜಯ್ ಸೇಟ, ತನ್ವೀರ್ ಸೇಟ್ ಇಬ್ಬರು ಸೇಟ್ಗಳು ಕೂಡಿ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಸತ್ಯಾನಾಶ ಮಾಡಿಬಿಟ್ಟಾರೆ. ಜನ ಕಣ್ಣೀರಾಗ್ತಾರೆ. ನಾವು ಮುಖ್ಯಮಂತ್ರಿ ಹೇಳ್ತೀವಿ, ತಕ್ಷಣ ಇದಕ್ಕೆ ಏನಾದರೂ ನೀವು ಕ್ರಮ ತಗೊಳ್ತಿದ್ರೆ ದೊಡ್ಡದಾದಂತಹ ಹೋರಾಟವನ್ನು ರಾಜ್ಯದಂತ ಮಾಡಬೇಕಾಗುತ್ತದೆ. ಅಶ್ಲೀಲ ಚಿತ್ರಗಳನ್ನ ತನ್ನ ಮೊಬೈಲಲ್ಲಿ ಬಹಳ ಕಾನ್ಸಂಟ್ರೇಟ್ ಆಗಿ ಎಲ್ಲ ದೃಶ್ಯ ಮಾಧ್ಯಮಗಳು ಇವತ್ತು ಅದನ್ನ ಪ್ರಸಾರ ಪಡಿಸಿವೆ. ಎಲ್ಲರೂ ಚೀತು ಅಂತ ಉಗಿಯುವಂತ ಪರಿಸ್ಥಿತಿ ಆಗಿದೆ. ಆತ ಒಬ್ಬ ಅಲ್ಪಸಂಖ್ಯಾತ, ಅದಕ್ಕೋಸ್ಕರ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತರಿಗೊಂದು ಕಾನೂನು, ಬಹುಸಂಖ್ಯಾತರಿಗೊಂದು ಕಾನೂನು. ಬೋಪಯ್ಯನವ್ರಿಗೆ ತಾವು ಸ್ಪೀಕರ್ ಆಗಿದ್ದಾಗ ಘಟನಾವಳಿಗಳೆಲ್ಲ ಹಾಗೆಯೇ ಫ್ರೇಮ್ ಬೈ ಫ್ರೇಮ್ ಹೋಗ್ತಾ ಇರಬೇಕು ಕಣ್ಣ ಮುಂದೆ. ಆಲ್ ರೈಟ್, ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಅವರನ್ನು ಡ್ರಾಪ್ ಮಾಡಲಿಕ್ಕೆ ಹೈಕಮಾಂಡ್ ಒಪ್ತಾ ಇಲ್ಲ ಅಂತಿದ್ದಾರೆ. ಕಾರಣ, ಮಾಧ್ಯಮಗಳ ಒತ್ತಡಕ್ಕೆ ಮಣಿಯಬೇಡಿ, ಪ್ರತಿಭಟನೆಗಳಿಗೆ ಜಗ್ಗಬೇಡಿ, ಬಿಡಬೇಡಿ ಅಂತಿದ್ದಾರೆ. ಭಯ, ಅಲ್ಪಸಂಖ್ಯಾತರ ಮೇಲೆ ಏನಾಗ್ಬಿಡುತ್ತೆ? ಕಾಂಗ್ರೆಸ್ಸಿನ ಹಣೆ ಬರಹವೇ ಇದು. ಪ್ರತಿಯೊಂದು ಚಟುವಟಿಕೆಯನ್ನು ಅಲ್ಪಸಂಖ್ಯಾತ ಮತಗಳನ್ನೇ ಆಧರಿಸಿಟ್ಟುಕೊಂಡು ನೋಡುವಂತಹ ದೃಷ್ಟಿಕೋನ ಇರೋದರಿಂದಾನೇ ನೀವು ಇನ್ನಷ್ಟು ಮತಗಳನ್ನು ಕಳ್ಕೊತಾ ಹೋಗ್ತೀರಿ. ಈ ಪ್ರಕರಣದಲ್ಲಿ ಬಹುತೇಕ
ಅಲ್ಪಸಂಖ್ಯಾತರೇ ಇದನ್ನು ಒಪ್ಪಲಿಕ್ಕಿಲ್ಲ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ದಟ್ ಈಸ್ ವೈ ಹಿಂಗಾಗ್ತಾ ಇರೋದಿಲ್ಲ. ಆಲ್ ರೈಟ್, ಇವತ್ತಿನ ಈ ಎಲ್ಲ ಪ್ರಕಟಣೆಗಳನ್ನ ಕುರಿತು ಈಶ್ವರಪ್ಪನವ್ರು ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ. ಅಥವಾ ಇನ್ನು ಅದಕ್ಕೆ ಬಿ ಎಲ್ ಶಂಕರ್ ಅವರು ಆ ಕಡೆಯಿಂದ ಬರ್ತಾರೆ ಅಂತಿದ್ದಾರೆ, ಅವ್ರ ಕನೆಕ್ಷನ್ ಸಿಕ್ಕಿದ್ರೆ ತಗೋಬಹುದು ಅನ್ಸುತ್ತೆ. ಸರ್ಕಾರಗಳು ಏನ್ ಮಾಡುತ್ತೆ ಬಿಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ರಾಜಕೀಯ ಪಕ್ಷಗಳು ಮಾತ್ರ ತಮ್ಮ ನಿಲುವುಗಳನ್ನು ತೆಗೆದುಕೊಂಡಿದೆ. ನಾನಾಗಲೇ ಹೇಳ್ತಿದ್ದೆ, ಕಾಂಗ್ರೆಸ್ನವರಿಗೆ ಹೈಕಮಾಂಡ್ನಿಂದ ಆದೇಶ ಇದೆಯಂತೆ. ಬಗ್ಗಬೇಡಿ, ಜಗ್ಗಬೇಡಿ, ಎದೆಗುಂದಬೇಡಿ, ಮುನ್ನುಗ್ಗಿ ನಡೆಸಾಗಿ ಮುಂದೆ ಅಂತ ಅವ್ರಿಗೊಂದು ಘೋಷವಾಕ್ಯವನ್ನು ದಿಲ್ಲಿಯಿಂದ ಕಳಿಸ್ಕೊಟ್ಟಿದ್ದಾರಂತೆ. ಆ ಘೋಷವಾಕ್ಯದ ಪ್ರಕಾರ ಸಿದ್ದರಾಮಯ್ಯನವರು ಮುನ್ನುಗ್ಗಿ ನಡೆ ಮುಂದೆ ಅಂತ ಹೋಗ್ತಿದ್ದಾರೆ. ನಡೆ ಮುಂದೆ ಕಾದಿದೆ ದೊಡ್ಡ ಹಳ್ಳ ಪ್ರಪಾತ. ಜನ ಹಿಂದ್ಗಡೆಯಿಂದನೇ ಬರ್ತಿರ್ತಾರೆ ನಿಮ್ಮನ್ನು ಅಟ್ಟಿಸ್ಕೊಂಡು, ಇನ್ನು 18 ತಿಂಗಳೋ 20 ತಿಂಗಳೋ ಆದಮೇಲೆ ಆ ಪಾಯಿಂಟ್ ಬಂದಾಗ ಮುನ್ನುಗ್ಗಿ ನಡೆ ಮುಂದೆ ಅಂತ ನೀವು ಹೋಗ್ತಿರ್ತೀರಲ್ಲ, ತಳ್ಳಿದ್ರೆ ಹಳ್ಳಕ್ಕೆ ಬೀಳಿಸ್ಬಿಡ್ತಾರೆ ಜನ. ಅಷ್ಟೇ ಮಾಡೋದು. ಪಾಯಿಂಟ್ ಇಸ್ ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಇದು ವೀರಪ್ಪ ಮೊಯ್ಲಿಯವರಿಗೆ ಬಹುಶಃ ಇದರ ಸೆನ್ಸಿಟಿವಿಟಿ ಅರ್ಥ ಆದಂಗಿದೆ. ಜನಾರ್ದನ ಪೂಜಾರಿ ಬಿಡಿ, ಭಾಳ ಕ್ರಿಟಿಕಲ್ ಆಗಿದ್ದಾರೆ ಸಿದ್ದರಾಮಯ್ಯನವರು ವಿಚಾರದಲ್ಲಾಗಲಿ ಕಾಂಗ್ರೆಸ್ ವಿಚಾರದಲ್ಲಾಗಲಿ, ಮೊಯ್ಲಿಯವ್ರಿಗೆ ಅರ್ಥ ಆದಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ಈ ಸಾಮಾನ್ಯ ಜ್ಞಾನ ಮತ್ತು ಅರಿವು ಚೀಫ್ ಮಿನಿಸ್ಟರ್ಗೂ ಆಗಬೇಕು, ಮಾನ್ಯ ಮಂತ್ರಿಗಳಿಗಾಗಬೇಕು. ಮಾನ್ಯ ಮಂತ್ರಿ ನನ್ನ ಪ್ರಕಾರದಲ್ಲಿ ತಾನೇ ತಾನಾಗಿ ಮುಂದಕ್ಕೆ ಬಂದರೆ ದೊಡ್ಡವರಾಗ್ತಾರೆ, ಇಲ್ವಾ ತೀರ ಸಣ್ಣವರಾಗ್ತಾರೆ. ಮಾನ್ಯ ಈಶ್ವರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕೇಳ್ಬಿಡೋಣ ಏನ್ ಹೇಳ್ತಾರೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಂತ ಚಕ್ರ ಅನ್ನೋದು, ಜೀವನ ಅನ್ನೋದು ಹೆಂಗೆ ಅಲ್ಲ, ವಿಚಿತ್ರ ಚಕ್ರ ಸರ್. ಯಾಕೆ ಹೇಳಿ? ಯಾಕೆ ಅಂತಂದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ರು, ಕಾಂಗ್ರೆಸ್ ಶಾಸಕರು ಮಾಡಿದ್ರು, ಅದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ರು, ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಿ. ನಾನು ಖಂಡಿತ ಇದನ್ನ ಹೇಳಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸಾರ್ವಜನಿಕ ಜಾಗಗಳು, ಸರ್ಕಾರಿ ಸಮಾರಂಭಗಳು ಅಂದ ತಕ್ಷಣ ಅದಕ್ಕೆ ಒಂದು ಪವಿತ್ರವಾದ ಸ್ಥಾನಗಳಿರುತ್ತೆ. ಇವತ್ತು ನಡೆದಂತ ಘಟನೆ ಇಡೀ ರಾಜ್ಯದ ಜನ ತಲೆ ತಗ್ಗಿಸ್ಬೇಕು. ಇದ್ರ ಆ ಪಕ್ಷ ಈ ಪಕ್ಷ ಪ್ರಶ್ನೆ ಅಲ್ಲ. ಯಾವ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂತ ಒಬ್ಬ ಶಿಕ್ಷಣ ಮಂತ್ರಿ ಅವರು ಮೊಬೈಲ್ನಲ್ಲಿ ನಗ್ನ ಚಿತ್ರಗಳನ್ನ ನೋಡಿದ್ದು ನೇರವಾಗಿ ಟಿವಿ ಮಾಧ್ಯಮಗಳ ಬಂದ ನಂತರ ನಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದೋಯ್ತಲ್ಲ ಅನ್ನಂತ ಒಂದು ನಾಚಿಕೆ ಇಡದ ಸ್ಥಿತಿ ನಮಗೆ ಬಂದಿದೆ. ಇಲ್ಲಿ ಪ್ರಶ್ನೆ ಕಾಂಗ್ರೆಸ್ ಇಂತಹ ಸಂಕಟ ಅರ್ಥವಾಗ್ತಾ ಇದೆ ಈಶ್ವರಪ್ಪನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಯಾಕೆ ಅರ್ಥ ಆಗಲ್ಲ ಹಂಗಾರೆ? ಅಲ್ಲ, ಅದಕ್ಕೆ ಅಲ್ಲಿ ಪ್ರಶ್ನೆ ಬಂದಿರೋದು ಒಂದು ರಾಜಕೀಯ ಇಲ್ಲಿ ಬರಬಾರ್ದು. ಸರ್ಕಾರ ಅಂದ ತಕ್ಷಣ ಸರ್ಕಾರದ ಮಂತ್ರಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನ ನಾ ಕ್ಷಮಿಸೋದಕ್ಕೋಸ್ಕರ ಇರೋದು, ಅದ್ರಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೋಸ್ಕರ ಇರೋದು ಅನ್ನಂತ ಒಂದು ಮನಸ್ಸಿನ ಭಾವನೆಯನ್ನ ಮುಖ್ಯಮಂತ್ರಿಗಳನ್ನ ಕಾಡ್ತಾ ಇದೆ ನನಗೆ ಅನಿಸ್ತಾ ಇದೆ. ನಮ್ಮ ಸಚಿವ ಸಂಪುಟದಲ್ಲಿ ಇರುವಂತ ವ್ಯಕ್ತಿ ಏನ್ ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಲ್ಲ ಅನ್ನಂತ ಒಂದು ಧೋರಣೆಯನ್ನ ಹೊರಟ್ರೆ ಜನ ಇದನ್ನು ಬಂಡತನ ಅಂತ ಕರೆಯಕ್ ಶುರು ಮಾಡ್ತಾರೆ. ನನ್ನ ಆಸೆ ಮುಖ್ಯಮಂತ್ರಿಗಳಿಗೂ ಬಗ್ಗೆನೂ ಕೂಡ ಅಲ್ಲಿ ತನಕ ಹೋಗಲ್ಲ, ಯಾಕಂದ್ರೆ ಎಲ್ಲಾ ವಿಚಾರದಲ್ಲೂ ಮುಖ್ಯಮಂತ್ರಿಗಳು ಇದೇ ರೀತಿ ಮಾಡ್ತಾರೆ. ಅದು ಯಾವುದೇ ಒಂದು ವ್ಯಕ್ತಿಗಳ ಕೊಲೆ ಆದಂತ ಸಂದರ್ಭದಲ್ಲಿ ಅದು ಕೊಲೆನೇ ಅಲ್ಲ, ರಾಜಕೀಯ ಕೊಲೆನೇ ಅಲ್ಲ, ಅದು ಯಾರೋ ವೈಯಕ್ತಿಕ ವ್ಯವಹಾರಿಕ ಈ ರೀತಿ ಹೇಳ್ಬಿಟ್ಟು ಆಮೇಲೆ ಕೊನೆ ಒಪ್ಕೋತಾರೆ. ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿ ತನಕ ಹೋಗಲ್ಲ. ನಾನು ನೇರ ತನ್ವೀರ್ ಶೇಟ್ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ಇದು ಅವ್ರು ತನ್ವೀರ್ ಮೊಬೈಲ್ ನಲ್ಲಿ ನೋಡಿದ್ದನ್ನ ಇಡೀ ರಾಜ್ಯದ ಜನ ನಿಮ್ಮ ಟಿವಿಗಳ ಮುಖಾಂತರ ನೋಡ್ಬಿಟ್ಟಿದ್ದಾರೆ. ನೋಡಿದ ನಂತರನು ಕೂಡ ಅವರು ಡಿಫೆಂಡ್ ಮಾಡ್ಕೊಂಡಂತ ರೂಪ ನೋಡಿದ ತಕ್ಷಣ ಜನ ಸಂಕಟ ಪಡ್ತಿದ್ದಾರೆ, ನಾಚಿಕೆ ಪಡ್ತಿದ್ದಾರೆ. ಇವರು ತನ್ವೀರ್ ಶೇಟ್ ಅವರಿಗೆ ಗೌರವ ಜಾಸ್ತಿ ಆಗ್ಬೇಕಾದ್ರೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ತಪ್ಪು ಮಾಡಿದ್ರು, ಯಾರು ತಪ್ಪು ಮಾಡಿದ್ರು ಚರ್ಚೆ ಮಾಡ್ತಕ್ಕೋಸ್ಕರ ಅರ್ಥ ಇಲ್ಲ. ಇದಕ್ಕೆ ವರದಿ ತೋರಿಸ್ಕೊಂಡಂತ ಅವಶ್ಯಕತೆ ಖಂಡಿತ ಇಲ್ಲ. ಮೇಲ್ನೋಟಕ್ಕೆ ತುಂಬಾ ಸ್ಪಷ್ಟವಾಗಿ ಎಲ್ಲ ಟಿವಿನಲ್ಲಿ ಬಂದ ನಂತರ ಅವರು ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಬಡತನದಲ್ಲಿ ಇಲ್ಲ, ಅವ್ರು ಹಂಗ್ ಮಾಡಿಲ್ಲ ಅಂತ ಹೇಳುವಂತ ಪ್ರಯತ್ನ ನಡೆದು. ಮುಖ್ಯಮಂತ್ರಿಗಳು ಇರ್ಬೋದು, ರಾಯರೆಡ್ಡಿ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಹಾಗೆ ಇರಿ ಹಾಗೆ ಇರಿ, ಬಸವರಾಜ ರಾಯರೆಡ್ಡಿ ಅವರೇ ಲೈನ್ ಬಂದಿದ್ದಾರಂತೆ. ಎಸ್ ರಾಧಾ. ಎಸ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವ್ ಹೇಳ್ತಿದ್ರಿ ಅವರು ಸಭ್ಯ ಕುಟುಂಬದಿಂದ ಬಂದವರು, ಭಾರಿ ವಿದ್ಯಾವಂತರು. ಅವರು ತನ್ವೀರ್ ಶೇಟ್ ಮಂತ್ರಿಗಳು ಏನ್ ಹೇಳಿದ್ದಾರೆ, ನಾನು ಯಾವುದೇ ಅಂತ ನಗ್ನ ಚಿತ್ರಗಳನ್ನ ತೆಗೆದು ನೋಡಿಲ್ಲ, ವಾಟ್ಸಾಪ್ ಗಳಲ್ಲಿ ನನ್ನ ಮೆಸೇಜ್ ಇತ್ತು, ತೆಗೆಯುವ ಸಂದರ್ಭದಲ್ಲಿ ಯಾರು ಕಳಿಸಿದ್ರು ಅದನ್ನ, ಅದನ್ನ ಮುಂದೆ ನಾನು ನೋಡ್ತಾ ಇದ್ದೇನೆ, ಅದಕ್ಕೆ ಈಗಾಗಲೇ ಸೈಬರ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಸೈಬರ್ ಕಂಪ್ಲೇಂಟ್ ಯಾರ ಮೇಲ್ರಿ ಸರ್? ಅವ್ರು ಯಾರು ಕಳಿಸಿದ್ದಾರೆ? ಯಾರು ಕಳಿಸಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರಾ?
ಸರ್ ಈಗ ಯೂಶುವಲಿ ನಮಗೆ ಯಾವ್ದಾದ್ರು ಒಂದು ಯಾರಾದ್ರೂ ಕಳಿಸಿದ ಫೋಟೋ ಫಸ್ಟ್ ಫೋಟೋ ಇರಿಟೇಟ್ ಆಯ್ತು ಅಂದ್ರೆ ಅದನ್ನ ಕ್ಲೋಸ್ ಮಾಡ್ಬಿಡ್ತೀವಿ ಪದೇ ಪದೇ ಅಂತ ಫೋಟೋ ಬಂತಂದ್ರೆ ಏನೈತೆ ಹೊಸ ಹೊಸ ಫೋಟೋಗಳು ನೋಡ್ತಾ ಹೋಗ್ತಾರೇನ್ರಿ ಸರ್ ಅಲ್ಲಿ ಮೆಸೇಜ್ಗಳನ್ನ ನೋಡ್ತಾ ಇದ್ದೀರಾ ಮೆಸೇಜ್ ಅಲ್ವಲ್ಲ ಅಲ್ಲ ನೋಡಿ ಈ ಮೆಸೇಜ್ ಅಂದ್ರೆ ನೋಡಿ ದಯವಿಟ್ಟು ನೋಡಿ ನಾನು ಅದು ಗೊತ್ತು ತಾವು ಹೇಳಿದ್ರು ಅರ್ಥ ಆಗ್ತದೆ ರಾಯರೆಡ್ಡಿ ಅವರೇ ಯಾರಾದ್ರೂ ವಿಡಿಯೋ ರಾಯರೆಡ್ಡಿ ಅವರೇ ರಾಜಕಾರಣದಲ್ಲಿ ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ ಮಾನ್ಯ ಮಂತ್ರಿಗಳಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರೇ ರಾಜಕಾರಣದಲ್ಲಿ ಕಂಪ್ಯೂಟರ್ಗಳ ಬಳಿಕೆ ಅಥವಾ ಐಪ್ಯಾಡ್ ಗಳು ಮತ್ತೊಂದು ಮಗದೊಂದು ತಂತ್ರಜ್ಞಾನದ ವಿಚಾರದಲ್ಲಿ ಹಲವಾರು ರಾಜಕಾರಣಿಗಳಿಗಿಂತ ಮುಂದೆ ಇರುವ ಒಬ್ಬ ರಾಜಕಾರಣಿ ನೀವು ಪ್ಲೀಸ್ ಟೆಲ್ ಮೀ ವಾಟ್ ಯು ವಾಸ್ ಡೂಯಿಂಗ್ ಈಸ್ ಪ್ಲೀಸ್ ಟೆಲ್ ಮೀ ವಾಟ್ ಯು ವಾಸ್ ಡೂಯಿಂಗ್ ಈಸ್ ಕರೆಕ್ಟ್ ಏನದು ಸರ್ ಉದ್ದೇಶ ಇಟ್ಕೊಂಡು ನೋಡೋದು ಅಂದ್ರೆ ಏನದು ಏನದು ಉದ್ದೇಶ ಇಟ್ಕೊಂಡು ನೋಡೋದು ಅಂದ್ರೆ ನೋಡ್ಲೇಬೇಕು ಅನ್ನೋದು ಉದ್ದೇಶ ಆಗಿದೆ ತಪ್ಪ ಅದು ಆಗಿಲ್ಲ ಅಂತ ನಾ ಹೇಳೋದು ಹೇಗೆ ಅದು ಯಾಕೆ ಆಗಿಲ್ಲ ಯಾರೋ ಅವ್ರಿಗೆ ಎಸ್ ಎಂ ಎಸ್ ಕಳಿಸಿದ್ದಾರೆ ಸರಿ ರಾಧಾ ಹೇಳ್ದಂಗೆ ರಾಧಾ ಹೇಳ್ದಂಗೆ ಈ ತರ ಫಸ್ಟ್ ಚಿತ್ರ ಬಂದ ತಕ್ಷಣ ಗೊತ್ತಾಗೋಗುತ್ತೆ ಏನು ಅಂತ ಬಳಕೆ ಮಾಡೋರಿಗೆ ನನ್ನಂತ ಪೆದ್ರ ಗೊತ್ತಾಗಲ್ವೇನಪ್ಪ ಪ್ರಶ್ನೆ ಬೇರೆ ಸರ್ ರೋಲ್ ಮಾಡ್ಕೊಂಡು ಹೋಗ್ತಾರ ಯಾರು ಸರ್ ಉದಾಹರಣೆಗೆ ರಾಯರೆಡ್ಡಿ ಸಾಹೇಬ್ರ ಒಂದ್ ನಿಮಿಷ ಕೇಳ್ರಿ ರಾಯರೆಡ್ಡಿ ಸಾಹೇಬ್ರ ಒಂದ್ ನಿಮಿಷ ಕೇಳ್ರಿ ನಾವು ನೀವು ದೇವಸ್ಥಾನಕ್ಕೆ ಹೋಗಿರ್ತೀವ್ರಿ ಸರ್ ನಮ್ಮ ಮಂದಿಯವ್ರಿಗೆ ಹೋಗಿರ್ತೀವಿ ಒಂದದ ಇಂಥದ್ ಎಸ್ ಎಂ ಎಸ್ ಬರುತ್ತೆ ಒಂದ್ ಸರಿ ನೋಡಿದ ತಕ್ಷಣ ಡಿಲೀಟ್ ಮಾಡಿ ಹೋಗಿತ್ತೀವೋ ಅಲ್ಲೇ ದೇವಸ್ಥಾನದ ಕೂತ್ ನೋಡ್ತಾ ಇರ್ತೀವೇನ್ರಿ ಸರ್ ಹೇಳಿ ಅಂತದ ಟಿಪ್ಪು ಸುಲ್ತಾನ್ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಗಿತ್ತು ದೇವರಿಗಿಂತ ಹೆಚ್ಚು ಅದ್ರ ಸಲುವಾಗಿ ಎಷ್ಟು ಫೈಟ್ ಮಾಡಿರಿ ನೀವು ಅಂತದ್ರಾಗ ಅಂತ ಕಾರ್ಯಕ್ರಮದಲ್ಲಿ ಅಂತ ನೋಡ್ತೀನಿ ಅಂದ್ರೆ ಸ್ಥಳ ಸಂದರ್ಭ ಪರಿಸ್ಥಿತಿ ಅವರು ಫ್ರೀ ಇದೇನೆ ಟೈಮ್ ಇದೆ ಅಂತ ಅವ್ರು ಹೇಳಿದಾರೆ ವಿವರಣೆ ಕೊಟ್ಟಿದ್ದಾರೆ ಎನ್ಕ್ವೈರಿ ಆಗಿ ಬಿಡಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು ಎನ್ಕ್ವೈರಿ ಆಗೋವರೆಗೆ ನಾನ್ ಕೇಳ್ತಿರೋದು ನಾನು ಅವ್ರನ್ನ ತಪ್ಪಿತಸ್ಥರು ಹ್ಯಾಂಗ್ ಮಾಡ್ಬಿಡಿ ನಾಳೆ ಬೆಳಗ್ಗೆ ಅಂತ ಕೇಳ್ತಾ ಇದ್ದೀನ ನಾನ್ ಕೇಳ್ತಾ ಇದ್ದೀನ ನೋಡಿ ಯಾವ್ದೇ ನಾನು ಇದ್ರಿಂದ ಹೇಳ್ತಾ ಇಲ್ಲ ರಿಯಲ್ ಡಿಸೆಂಟ್ ಮ್ಯಾನ್ ತುಂಬ ಸುಮ್ಮನೆ ನಾವು ಬಲಿ ಕೊಡ್ಬೇಕು ನಾನ್ ಟೆಲಿಂಗ್ ಯು ಈಸ್ ಇಂಡಿಸೆಂಟ್ ಈಸ್ ಇಡಿಯಟ್ ಫೂಲಿಶ್ ನಾನು ಹೇಳ್ತಾ ಇಲ್ಲ ಬಂದಿರುವ ಆರೋಪದ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಕೊಂಡಿರೋದು ಅವರು ಇದು ಮುಗಿಯುವವರೆಗೆ ಆ ಸಂಕಟವನ್ನ ಅವರೇ ಅನುಭವಿಸಬೇಕು ಅಂತ ಹೇಳ್ತಾ ಇದ್ದೀನಿ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ ಯಾಕೆ ಅದು ಯಾಕೆ ಭಾರತೀಯ ಜನತಾ ಪಕ್ಷದಾದಾಗ ನಿಮ್ಗೆ ಅವಶ್ಯಕತೆ ಇತ್ತ ಅವತ್ತು ಇಲ್ಲ ಇಲ್ಲ ಅದು ಬೇರೆ ಇದು ಅದೇನ್ ಏನ್ ಬೇರೆ ಅದು ಅಲ್ಲ ಸರ್ ಪ್ರಿಯಾಂಕಾ ಗಾಂಧಿ ಅವರ ಚಿತ್ರವನ್ನ ಜೂಮ್ ಮಾಡಿ ನೋಡಿದ್ದಕ್ಕೆ ಇಡೀ ಕರ್ನಾಟಕದ ಜನ ಎಷ್ಟು ಎಷ್ಟರ ಮಟ್ಟಿಗೆ ಖಂಡಿಸಿದ್ರು ಮತ್ತು ಅವ್ರ ಮನೆ ಮಾಡಿದ್ರಿ ನೀವು ದಯಮಾಡಿ ಅರ್ಥ ಮಾಡಿ ಅವ್ರು ಜೂಮ್ ಮಾಡಿ ನಾನು ನೋಡಿದ್ದು ನಾನು ನೋಡಿಲ್ಲ ನನ್ ಗೊತ್ತಿಲ್ಲ ಅದ್ರ ಬಗ್ಗೆ ಆದ್ರೆ ಅವರೊಬ್ಬ ಒಳ್ಳೆ ವ್ಯಕ್ತಿ ಇದ್ದಾರೆ ವಿಚಾರ ಅಲ್ಲ ನೀವು ಒಳ್ಳೆ ವ್ಯಕ್ತಿ ಇದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಏನು ಆಗಿಲ್ಲ ತಿಪ್ಪೆ ಸಾರಿಸ್ಬಿಡಿ ಅನ್ನೋದಾದ್ರೆ ಹೆಂಗಾಗುತ್ತೆ ಸರ್ ಇದು ಹೌ ಇಸ್ ಇಟ್ ಪಾಸಿಬಲ್ ವೈ ಆರ್ ಯು ಡಿಫೆಂಡಿಂಗ್ ಎ ಕೇಸ್ ವಿಚ್ ಇಸ್ ನಾಟ್ ಡಿಫೆಂಡಬಲ್ ಸರ್ ಹೇಳ್ಬಿಡ್ತೇನೆ ನೋಡಿ ಇಂಡಿಯನ್ ಪೆನಲ್ ಕೋಡ್ ಅಲ್ಲಿ ಉದ್ದೇಶ ಪೂರ್ವಕವಾಗಿ ನೋಡಿದ್ರೆ ತಪ್ಪು ಅಲ್ಲಿ ಉದ್ದೇಶ ಪೂರ್ವಕ ಅಲ್ಲ ಉದ್ದೇಶ ಏನಿದೆ ಹೆಂಗ್ ಮಾಡ್ತೀರಿ ಉದ್ದೇಶ ಪೂರ್ವಕವಾಗಿ ನೋಡಿದ್ರೆ ಯಾರು ಬೇಡ ಅಂದ್ರು ಸರ್ ಯಾರು ಬೇಡ ಅಂದ್ರು ಯಾರು ಬೇಡ ಅಂದ್ರು ಮನಿ ಮನಿ ಒಳಗೆ ಕೂತು ನೋಡ್ಕೊಳ್ಳಿ ಎಲ್ಲಾದರೂ ನೋಡ್ಕೊಳ್ಳಿ ಯಾರು ಕ್ರೈಮ್ ಅಂತ ಕ್ರೈಮ್ ಅಂತ ನಾವೆಲ್ಲ ಹೇಳಿವ ಅದನ್ನ ಫಿಲಮೇ ಹಾಕಳ್ರಿ ನಮ್ಮ ಅವರು ಏನು ಹೇಳಿದ್ದಾರೆ ಆಯ್ತು ಇರ್ರಿ ಸರ್ ಏನು ಹೇಳಿದ್ದಾರೆ ಅಂದ್ರೆ ನಾನು ಮೆಸೇಜ್ ಗಳು ಬಂದಿದ್ದು ಅದನ್ನ ನೋಡ್ತಾ ಇದ್ದೀನಿ ಇಲ್ಲ ಇಲ್ಲ ಐ ಆಮ್ ಸಾರಿ ಮಿಸ್ಟರ್ ರಾಯರೆಡ್ಡಿ ಸರ್ ಐ ಆಮ್ ಸಾರಿ ಮೊದಲನೇ ಪಿಕ್ಚರ್ ಬಂದಾಗ ಡಿಲೀಟ್ ಮಾಡಿದ್ದಿದ್ರೆ ರಾಂಗ್ ಮೆಸೇಜ್ ಅಂತಿದ್ದೆ ಈ ಗೋಸ್ ಆನ್ ಸ್ಕ್ರಾಲಿಂಗ್ ಇಟ್ ಅದನ್ನ ಅದ್ ಮೆಸೇಜ್ ನೋಡೋದಲ್ಲ ಅದು ಆಲ್ ರೈಟ್ ಒಂದ್ ನಿಮಿಷ ಇರಿ ನಿಮ್ಮ ಹೇಳಿಕೆಯನ್ನೇ ಪ್ರಸ್ತಾಪ ಮಾಡ್ತಾ ಇದ್ರು ಮಾನ್ಯ ಪ್ರತಿಪಕ್ಷದ ನಾಯಕರಾಗಿರುವ ವಿಧಾನ ಪರಿಷತ್ತಿನಲ್ಲಿ ಶ್ರೀ ಈಶ್ವರಪ್ಪನವರು ಅವ್ರು ನಿಮ್ಮ ಹೆಸರನ್ನೇ ತಗೊಂಡು ಪ್ರಸ್ತಾಪ ಮಾಡ್ತಿದ್ರು ಹಾಗಾಗಿ ಲೆಟ್ ಮೀ ಗಿವ್ ಯು ಎ ಚಾನ್ಸ್ ಪ್ಲೀಸ್ ಸರ್ ಈಶ್ವರಪ್ಪನವರು ರಾಯರೆಡ್ಡಿ ಅವರೇ ಇಡೀ ಕರ್ನಾಟಕ ರಾಜ್ಯ ನೋಡಿರಂತ ಸಂದರ್ಭ ಯಾಕೆಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಟಿವಿ ನೋಡ್ತಾ ಇರೋಂಥ ಜನ ಜಾಸ್ತಿ ಇದ್ದೇ ಇದ್ದಾರೆ ನೀವು ನೋಡಿರ್ತೀರಿ ನಾವು ನೋಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಟಿವಿ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ನಗ್ನ ಚಿತ್ರವನ್ನ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಸರ್ಕಾರಿ ಸಮಾರಂಭದಲ್ಲಿ ನೋಡ್ತಾ ಇರೋದನ್ನ ಕಂಡ ಮೇಲೆ ಈ ರೀತಿ ಡಿಫೆಂಡ್ ಮಾಡ್ತಾ ಹೋದ್ರೆ ನಿಮ್ಮನ್ನ ಜನ ಹೆಂಗ್ ನಂಬ್ತಾರೆ ರಾಯರೆಡ್ಡಿ ಅವರೇ ಎಷ್ಟು ಮಟ್ಟಿಗೆ ಗೌರವ ಅಲ್ಲ ರೀ ಸರ್ ಈಗ ಸನ್ನೆ ಮಾಡಿದ್ರು ನಮ್ ಸಾಹೇಬ್ರು ಮಾತಾಡ್ಲಿಲ್ಲ ಅವ್ರು ಫೋನ್ ಕಟ್ ಆಗಿದೆ ಅಂತಂದ್ರಿ ರೀ ಸರ್ ನಿಮ್ಗೆ ಹೌದ್ರಾ ಫೋನ್ ಕಟ್ ಮಾಡಿದಾರ ಅವರು ದಟ್ ಈಸ್ ಓಕೆ ಅವ್ರು ಕಟ್ ಆಗಿದ್ರೆ ವಾಪಸ್ ತಗೊಳ್ತೀವಿ ಸಾಧ್ಯ ಆದ್ರೆ ಆಮೇಲೆ ಬಟ್ ಈಶ್ವರಪ್ಪನವ್ರೆ ಮುಖ್ಯಮಂತ್ರಿಗಳು ಹಠಕ್ಕೆ ಬಿದ್ದಾರೆ ಅವ್ರು ಮುಂದಕ್ಕೆ ಹೋಗದೆ ಇದ್ದಾರೆ
ನಾವೇನ್ ಮಾಡಬಹುದು ಅಂತೀರಿ? ಒಂದ್ ಮೂರ್ ನಾಲ್ಕು ದಿನ ಪ್ರೊಟೆಸ್ಟ್ ಮಾಡಿ ಸುಮ್ಮನೆ ಕಣ್ವೆ? ಇಲ್ಲ ಅಲ್ಲ, ಇದು ಪ್ರೊಟೆಸ್ಟ್ ಮಾಡೋದು ಬಿಡೋದು ಅಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿ ಅನೇಕ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಅವರು ಎತ್ಕೊಂತಾನೆ ಕುಟ್ಟಪ್ಪನ ಕೊಲೆ ಆದಂತ ಸಂದರ್ಭದಲ್ಲೂ ನೀವು ಗಮನಿಸಿರ್ಬೋದು, ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಕೊಲೆನೇ ಅಲ್ಲ ಬಿಚ್ಚತ್ರು ಅಂತ. ಅದಾದ್ಮೇಲೆ ತನಿಖೆ ಮಾಡಿದ್ಮೇಲೆ ಒಪ್ಕೋತಾರೆ. ಈ ರೀತಿ ಉದಾಹರಣೆಗಳು ಬೇಕಾದಷ್ಟು ತಂದು ಕೊಡ್ಬೋದು ಅಲ್ಲ. ಆಮೇಲೆ ರಿಪೋರ್ಟ್ ಬಂದ್ಮೇಲೆ ಒಪ್ಕೊಳ್ಳೇಬೇಕಲ್ಲ. ಪ್ರಮುಖರು ಕೊಟ್ಟಂತ ರಿಪೋರ್ಟ್ ಮೇಲೆ ಅವ್ರು ಇಲ್ಲ ಅನ್ನಕ್ ಬರಲ್ಲ. ಈ ರೀತಿ ಮುಖ್ಯಮಂತ್ರಿಗಳ ಹೇಳಿಕೆಗಳು ಅನೇಕ ಬಂದ್ಬಿಡುತ್ತೆ, ಹೇಳಿಕೆಗಳು ಕೊಡ್ತಾರೆ, ಹೇಳಿಕೆ ಕೊಟ್ಟಾದ ನಂತರ ಅದಾದ್ಮೇಲೆ ವರದಿ ಬಂದ್ಮೇಲೆ ಅಂತ. ಇಲ್ಲಿ ವರದಿ ತರಿಸೋ ಪ್ರಶ್ನೆನೇ ಇಲ್ಲ. ಅಂಗೈಲಿರುವಂತ ಹುಣ್ಣು ಮೇಲ್ನೋಟಕ್ಕೆ ಕಾಣುತ್ತೆ, ಕನ್ನಡಲ್ಲಿ ಕಾಣ್ತಾ ಇದೆ. ಇದನ್ನ ಇಡೀ ರಾಜ್ಯದ ಜನ ನೋಡಿದರೆ ಚೀತು ಅಂತ ಅಂತಿರ್ಬೇಕಾದ್ರೆ ನಾನು ವರದಿ ತರಿಸ್ಕೋತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರಂತ ವ್ಯವಸ್ಥೆ ನೋಡ್ಬಿಟ್ರೆ, ಒಬ್ಬ ಯಾವ ರೀತಿ ಇರುತ್ತೆ ತಪ್ಪು ಮಾಡಿರೋ ಒಬ್ಬ ಶಿಕ್ಷಣ ಸಚಿವರನ್ನ ರಕ್ಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ನಿಂತು ಬಿಟ್ರೆ ಇನ್ ಯಾರು ಇದಕ್ಕೆ ವಿರೋಧ ಮಾಡಬೇಕು? ಆಲ್ ರೈಟ್, ಮಾನ್ಯ ಈಶ್ವರಪ್ಪನವರೇ ನಿಮ್ಮ ನಿಲುವನ್ನು ನೀವು ಹೇಳ್ತಾ ಇದ್ದೀರಿ. ಲೆಟಸಿ ಯಾವ ತೀರ್ಮಾನವನ್ನು ಈ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ, ಮತ್ತು ಆ ವರದಿಯನ್ನು ತರಿಸಲಿಕ್ಕೆ ಅದೆಷ್ಟು ಸುದೀರ್ಘವಾದ ವರದಿ, ಅದು ಯಾವತ್ತು ಬರುತ್ತೋ ಪಾಪ ನೋಡೋಣ. ನಾನು ನಿಮ್ಮ ಇಬ್ಬರೂ ಕಾಯೋಣ ಅದಕ್ಕೆ. ಆಲ್ ರೈಟ್, ಥ್ಯಾಂಕ್ ಯು ಶ್ರೀ ಈಶ್ವರಪ್ಪ ಮತ್ತು ರಾಯರೆಡ್ಡಿ ಅವರಿಗೆ. ಈಗ ಇನ್ನೊಂದು ವಿರಾಮ ಇದೆ, ವಿರಾಮದಿಂದ ವಾಪಸ್ ಬರ್ತೀವಿ. ವಾಪಸ್ ಬಂದರೆ ಇದರಿಂದ ಎಲ್ಲ ಹೊರಕ್ಕೆ ಹೋಗೋಣ. ಹೊರಕ್ಕೆ ಹೋಗ್ಬಿಟ್ಟು ಈ 500 ರೂಪಾಯಿ 1000 ರೂಪಾಯಿ ನೋಟು ಸಣ್ಣ ಕಾಟ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದೆ ಅನ್ಸುತ್ತೆ ಜನಕ್ಕೆ. ಅನ್ಲೆಸ್ ನೋಟ್ ಸಪ್ಲೈನ ಸಪ್ಲೈ ಮಾಡೋದನ್ನ ಸ್ಪೀಡಾಗಿ ಇನ್ನಷ್ಟು ವೇಗವಾಗಿ ಒಳಕ್ಕೆ ತರದೇ ಇದ್ದರೆ ದೊಡ್ಡ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ಅನುಮಾನಗಳು ಪ್ರಾರಂಭ ಆಗ್ತಾ ಇದೆ. ಆರ್ಥಿಕ ಸುಧಾರಣೆಗಾಗಿ ನರೇಂದ್ರ ಮೋದಿ ಅವರೇನೋ 500 ರೂಪಾಯಿ ನೋಟ್ ಬದಲಾವಣೆಗೆ ಮುಂದಾದರೂ, ಆದರೆ ಈಗ 4 ಜೀವಗಳು ಹೋಗಿವೆ. ಬೆಂಗಳೂರಿನಲ್ಲಿ ಅಪಘಾತದಿಂದ ಗಾಯಗೊಂಡಿದ್ದ ನೆಲಮಂಗಲ ನಿವಾಸಿ ರಾಜು ಎಂಬಾತನಿಗೆ ತೀವ್ರ ರಕ್ತಸ್ರಾವ ಆಯಿತು. ತಕ್ಷಣ ರಾಜು ಸಂಬಂಧಿಕರು ಎಂ ಎಸ್ ರಾಮಯ್ಯ ದಾಖಲೆಗೆ ಆಸ್ಪತ್ರೆಗೆ ಕರ್ಕೊಂಡೋದ್ರು, ಆದರೆ ರಕ್ತ ನೀಡೋದಕ್ಕೆ ಮೆಡಿಕಲ್ ಸಿಬ್ಬಂದಿ ಹಳೆ ನೋಟನ್ನು ಸ್ವೀಕರಿಸಲಿಲ್ಲ. ಇದರಿಂದ ಆತ ಮೃತಪಟ್ಟರು. ಮುಂಬೈನ ಮುಲನ್ನಲ್ಲಿ ಕ್ಯೂನಲ್ಲಿ ನಿಂತಿದ್ದ 73 ವರ್ಷದ ವೃದ್ಧ ವಿಕಾಸನ್ನು ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ, ಕೇರಳದ ತಲಕ್ಷೇರಿನಲ್ಲಿ 48 ವರ್ಷದ ಉನ್ನಿ ಎಂಬುವರು ಬ್ಯಾಂಕ್ನ 2ನೇ ಮಹಡಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ್ರು. ಅಲಪ್ಪುಜಾನಲ್ಲಿ 1 ಗಂಟೆ ಹೊತ್ತು ಕ್ಯೂ ನಿಂತಿದ್ದ ಮತ್ತೊಬ್ಬರು ಸಾವನ್ನಪ್ಪಿರುವ ವರದಿ ಬಂದಿದೆ. ನಾವು ಕೊಟ್ಟರೆ ನೀವು ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಕೊಡ್ತೀನಿ ಅಂತ ಹೇಳಿದಾಗ ಬ್ಲಡ್ ಎಲ್ಲ ಸಿಕ್ತು, ಡೊನೇಟ್ ಆಯಿತು ನಮ್ಮದು. ದುಡ್ಡು ಕೊಡ್ರಿ, ಕ್ಯಾಶ್ ಕೊಡ್ರಿ ಅಂದರು. 3000 ರೂಪಾಯಿ ಬಿಲ್ಲಾಗಿತ್ತು, 1000 ರೂಪಾಯಿನೂ 3 ನೋಟ್ ಕೊಟ್ಟೆ. ಇಲ್ಲ ದುಡ್ಡು ತಳೋದಿಲ್ಲ ಅಂತ ಹೇಳಿದ್ರು. ಇಲ್ಲ ನೀವು ಚೇಂಜ್ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಡಾಕ್ಟ್ರು 1 ಅವರಲ್ಲಿ ಬ್ಲಡ್ ತಮ್ಮ ಅಂತ ಹೇಳಿದ್ರು. ಇಲ್ಲಿ 4 ಗಂಟೆಗೆ ಬಂದು ಕೊಟ್ಟಿದ್ದೀನಿ. ಇಲ್ಲಿ ಅಷ್ಟೊತ್ತಿಗೆ ಇದು ಇಲ್ಲಿ ಡಾಕ್ಟ್ರು ನಮಗೆ ಗ್ಯಾರಂಟಿ ಕೊಡಲಿಲ್ಲ, ಗ್ಯಾರಂಟಿ ಕೊಡಲಿಲ್ಲ. ಅಮಾನವೀಯ ಇರಬೇಕು ರಾಕ್ಷಸರು. ಇನ್ನು ಇವತ್ತು ದೇಶದ ಜನ ಬ್ಯಾಂಕ್, ಪೋಸ್ಟ್ ಆಫೀಸ್, ಎಟಿಎಂ ಮುಂದೆ ಕ್ಯೂ ನಿಂತಿದ್ರು. 2 ದಿನಗಳ ಬಳಿಕ ಎಟಿಎಂಗಳಲ್ಲಿ ಹಣ ದೊರೆತಿರೋದ್ರಿಂದ ಪೋಸ್ಟ್ ಆಫೀಸ್, ಬ್ಯಾಂಕ್, ಎಟಿಎಂಗಳ ಮುಂದೆ ಜನಜಾತ್ರೆ ಇತ್ತು. ಶನಿವಾರ ಭಾನುವಾರ ಬ್ಯಾಂಕ್ ತೆರೆದಿರುತ್ತೆ ಅಂತ ಹೇಳಿದ್ರೂ ಕೂಡ ಜನ ಮುಗಿಬೀಳೋದು ಕಡಿಮೆ ಆಗಲಿಲ್ಲ. ಇವನ್ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ರಾಹುಲ್ ಸಹ ಪರದಾಡಿದ್ರು. ಎಟಿಎಂಗಳಲ್ಲಿ ಹಣ ಡೆಪಾಸಿಟ್ ಆಗ್ತಾ ಇಲ್ಲ, ಬೇಗನೆ ಖಾಲಿ ಆಗ್ತಾ ಇದೆ. ಮುಂಬೈನಲ್ಲಂತೂ ಹಾಕಿದ ತಕ್ಷಣವೇ ಖಾಲಿ ಆಗೋಗ್ತಾ ಇದೆ ಅಂತ. ಹೀಗಾಗಿ ಒಂದಿಷ್ಟು ಗದ್ದಲ ಗಲಾಟೆ ಜೋರಾಗಿ ನಡೀತಾ ಇದೆ. ಭದ್ರತಾ ವ್ಯವಸ್ಥೆ ಜಾಸ್ತಿ ಮಾಡುವಂತೆ ರಾಜ್ಯ ಸರ್ಕಾರಗಳಿಗೆ ಗೃಹ ಇಲಾಖೆ ಕೂಡ ಸೂಚನೆ ನೀಡಿದೆಯಂತೆ. ಎಲ್ಲಾ ಬ್ಯಾಂಕ್ಗಳಿಗೆ RBI 2000 ಮುಖಬೆಲೆಯ ನೋಟುಗಳನ್ನು ಹಂಚಿದೆ. ಜನ ಸ್ವಲ್ಪ ತಾಳ್ಮೆ ವಹಿಸಬೇಕು. ಇನ್ನು ನಿಲ್ದಾಣ, ಏರ್ಪೋರ್ಟ್ಗಳಲ್ಲಿ ಇನ್ನೂ 3 ದಿನ ಹಳೆ ನೋಟುಗಳ ಚಲಾವಣೆ ಆಗಲಿವೆ. ಪೆಟ್ರೋಲ್ ಬಂಕ್, ಆಸ್ಪತ್ರೆ, ವಾಟರ್ ಬಿಲ್, ಕರೆಂಟ್ ಬಿಲ್, ರೈಲ್ವೆ ನಿಲ್ದಾಣ, ಈಗ ಎಲ್ಲ ಕಡೆ ಹಳೆ ನೋಟುಗಳೇ ಚಲಾವಣೆ ಆಗುತ್ತೆ. ಹೆದ್ದಾರಿ ಟೋಲ್ಗಳಲ್ಲಿ ಇನ್ನೂ 3 ದಿನ ಟೋಲ್ ಫ್ರೀಯನ್ನು ವಿಸ್ತರಿಸಲಾಗಿದೆ. ಭಾರತ ನೋಟು ಪರಿಷ್ಕರಣಾ ಕ್ರಮಕ್ಕೆ IMF ಸಹ ಬೆಂಬಲ ವ್ಯಕ್ತಪಡಿಸಿದೆ. यहाँ पे घंटों से लाइन में खड़े मैं इनके साथ, मैं यहाँ 4000 रूपए बदलने आया हूँ. जब मैं यहाँ पहुँचा लाइन को अंदर कर दिया. मैं यहाँ आया हूँ जी, लोगों को अंदर कर दिया. मैं लाइन में खड़ा होना चाहता हूँ. ना आपके करोड़पति मालिकों को समझ आएगी, ना प्रधानमंत्री जी को समझ आएगी. यहाँ पे लोगों को कष्ट, इसलिए मैं इनके साथ. राहुल गांधी ओबट क्यू निंतकंड दुड तगंडरो अदला नान अदला रेडी इल्ल. ಪ್ರತಿಭಟನಾರ್ಥವಾಗಿ ಅವ್ರು ಹೋಗಿರ್ಬೋದು, ಕಾಸಿಲ್ಲ ಅಂತ ಹೋಗಿದ್ದಾರೆ ಅಂತ ನಾನು ನಮಗೆ ಬಕ್ರಡಿ ಇಲ್ಲ. ಸುಮ್ಮನೆ ಕಣ್ಣು ಸನ್ನೆ ಮಾಡಿದ್ರೆ ತಂತನ್ ₹100 ನೋಟ್ ನಾವು ವರ್ಕರ್ಸ್ ಅವ್ರ ಮುಂದೆ ಇಟ್ಬಿಡ್ತಾ ಇರ್ಬೇಕಾರೆ ಅಲ್ಲ ನೈಜ ಪರಿಸ್ಥಿತಿ ಚಿತ್ರಣ ಗೊತ್ತಾಗಿ ಪರಿಸ್ಥಿತಿಯನ್ನು ಪ್ರತಿಫಲಿಸ್ತಕ್ಕೆ ಮಾಡಿದ್ದಾರೆ. ಎರಡನೇದು, ಸರ್ಕಾರನೂ ಕೂಡ ಸಣ್ಣದಾಗಿ ತಯಾರಿಯಲ್ಲಿ ಒಂಚೂರು ಹಿಂದಕ್ಕೆ ಬಿದ್ದಂಗಿದೆ. ಪರ್ಟಿಕ್ಯುಲರ್ಲಿ ನೀವು 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ್ಮೇಲೆ 500 ರೂಪಾಯಿದು ರೀಪ್ಲೇಸ್ಮೆಂಟ್ ನೋಟನ್ನು ಫಸ್ಟ್ ತರಬೇಕಾಗಿತ್ತು. ನೀವು 2000 ರೂಪಾಯಿ ನೋಟ್ ಫಸ್ಟ್ ತರಕ್ಕೆ ಹೋಗಿದ್ದೀರಿ, ನನಗೆ ಅರ್ಥನೇ ಆಗ್ತಿಲ್ಲ ಆ ಸಿಸ್ಟಮು. ನನಗೆ ಈಗಲೂ ಆ 2000 ರೂಪಾಯಿ ನೋಟ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಇರಲಿ, 2000 ರೂಪಾಯಿ ನೋಟ್ ತರೋದಕ್ಕೆ ಮೊದಲು ನಿಮ್ಗೆ 500 ರೂಪಾಯಿಗೆ 500 ರೂಪಾಯಿ ನೋಟ್ ತಂದು ಬಿಟ್ಟಿದ್ದಿದ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತಿತ್ತು. ಅದು ಮಾಡಿಲ್ಲ. ಇದರಿಂದ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ನಿಧಾನವಾಗಿ ಮಧ್ಯಮ ಹಾಗೂ ಕೆಳಮ ವರ್ಗದ ಜನರಿಗೆ ಹೊಡೆತ ಬೀಳ್ತಿದೆ. ಇದೀಗ
ಊಟದ ದುಡ್ಡು ಎಷ್ಟು ದಿನ ಅಂತ 100 ರೂಪಾಯಿ ನೋಡ್ರಿ ಎಲ್ಲಿಂದ ತರ್ತಾರ ಅವರು 100 ರೂಪಾಯಿ ಅಲ್ಲ ಸರ್ ಈಗ ಉದಾಹರಣೆಗೆ ಬ್ಯಾಂಕ್ ಹೋದ್ರೆ ಸಿಕ್ಕಾಪಟ್ಟೆ ಹೋದ್ರೆ ಬರ್ತಾ ಇಲ್ಲ ತಯಾರಿ ಕಡಿಮೆ ಬಟ್ ಇದಾಗತ್ತೆ ಏನು ನಿರೀಕ್ಷೆ ನಮಗೆಲ್ಲ ಇತ್ತು ಈ ಮಧ್ಯ ಬ್ಯಾಂಕ್ಗಳಲ್ಲಿ ನಾನು ಹೇಳೋದು 4,000 ರೂಪಾಯಿ ಲಿಮಿಟ್ ತಗೊಳಕ್ ಹೋಗ್ಬೇಕಾದವ್ರು ಹೋಗ್ಲೇಬೇಕು ಅನಿವಾರ್ಯ ಬೇರೆ ದಾರಿ ಇಲ್ಲ ಹೋಗಿ ಬಟ್ ನಿಮ್ಮ ಹತ್ರ ಎಕ್ಸಸ್ ಹಣ ಹೆಚ್ಚುವರಿ ಹಣವನ್ನ ಡೆಪಾಸಿಟ್ ಮಾಡಕ್ಕೆ ಈಗಲೇ ಯಾಕೆ ಹೋಗಿ ಒದ್ದಾಡ್ತೀರಿ ಯಾಕೋ ಕ್ಯೂ ನಿಂತ್ಕೋತೀರಿ ನೀವುಗಳು 50 ದಿನ ಇನ್ನೂ ಟೈಮ್ ಇದೆ ಅದಕ್ಕೆ ಆರಾಮಾಗಿ ಹೋಗಿ ವೈ ಹರಿ ಆಗ್ಲೇ ಮನೇಲಿ ತಾಳಿ ಚಾಟೆ ಪಾಸಿಟ್ಟು ಅಂತ ಓಡೋಗ್ಬಿಟ್ರೆ ಏನಕ್ಕೆ ಹೋಗ್ತೀವಿ ದಿನಕ್ಕೆ ಎಷ್ಟಾಗುತ್ತೋ ಅಷ್ಟನ್ನ ನೋಡ್ಕೊಳ್ಳಿ ಅಲ್ಲವೇ ಅಲ್ಲ ಈಗ ನಿಮಗೆ 8 ದಿನ ಕಳೆಯಕ್ಕೆ ನಿಮ್ಮ ಹತ್ರ ದುಡ್ಡಿದೆಯಾ ಇಲ್ವಾ ಬ್ಯಾಂಕ್ ಹೋಗೋ 4,000 ರೂಪಾಯಿ ತಗೊಳ್ಳೋದು ಅದೇನೋ ಕ್ಯೂಲ್ ನಿಂತ್ಕೊಂಡು ಕಷ್ಟ ಪಟ್ಕೊಂಡು ಬಡದಾಡ್ಕೊಂಡು ತಗೊಳ್ಳಿ ಅಟ್ಲೀಸ್ಟು ಬಟ್ ನಿಮ್ಮ ಹತ್ರ ಎಕ್ಸಸ್ ದುಡ್ಡಿದೆಯಲ್ಲ 4 ಲಕ್ಷನೋ 3 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ ಏನೋ ಇದೆ ಅಂತಿದ್ದೀರಲ್ಲ ಇದೆಯಾ ಇರಬಹುದಲ್ಲ ಅದನ್ನ ಯಾಕೆ ಇಟ್ಕೊಂಡು ಹೋಗ್ತೀರಿ ಈಗ ಬ್ಯಾಂಕ್ಗೆ ಈಗ ಅದಲ್ಲ ಪ್ರಿಯಾರಿಟಿ ಪ್ರಿಯಾರಿಟಿ ಇವತ್ತು ನಾಳೆಗಳನ್ನ ಕಳೆಯೋದಷ್ಟೇ ಈ ದುಡ್ಡನ್ನ ನೀವು ಇನ್ನು 25 ದಿನ ಆದ್ಮೇಲೆ ಕೊಡಬಹುದು ಅಲ್ಲ ಸರ್ ಈಗ ಆಗ್ತಾ ಇರುವಂತ ತೊಂದರೆ ನೋಡಿದ್ರೆ ಈ ವಿತರಣೆ ಮತ್ತು ಆ ನೋಟ್ಗಳ ಅಭಾವ ಏನಿದೆ ಇನ್ನೂ ಬಹಳ ದಿನ ಹೀಗೆ ಮುಂದುವರಿಬಹುದಾ ಅಂತ ಗೊತ್ತಿಲ್ಲ ಐ ಡೋಂಟ್ ನೋ ಅದಾದ್ರೆ ಮಾತ್ರ ಡೇಂಜರ್ ಕಾದಿದೆ ಸಿ ನಮ್ ಜನಕ್ಕೆ ತಾಳ್ಮೆ ಅನ್ನೋದು ಒಂದು ವಾರ 8 ದಿನ ಆದ್ಮೇಲೆ ಮುಗಿದೋಗ್ಬಿಡುತ್ತದೋ ಈಗಾಗಲೇ ನಮ್ಗೆ 4ನೇ ದಿನ ಆಗೋಗಿದೆ 4-5 ದಿನಕ್ಕೆ ಬಂದ್ಬಿಟ್ಟಿದೀವಿ ನಾವು ಈಗ ಸಣ್ಣ ಪ್ರಮಾಣದ ನೋಟುಗಳನ್ನ ಕೆಳಮಟ್ಟಕ್ಕೆ ತರದೇ ಹೋಗ್ಬಿಟ್ರೆ ಸರ್ಕಾರ ಜನ ಯಾರು ಶಬಾಸ್ ಅಂತ ಚಪ್ಪಾಳೆ ಹೊಡಿತಾ ನಿಂತಿದ್ರು ಇವತ್ತು ಸ್ಕೀಮ್ಗೆ ತಿರುಗಿ ಬಿದ್ಬಿಡ್ತಾರ ಅವರು ಯಾಕಂದ್ರೆ ಅವ್ರು ಬದುಕಕ್ಕಾಗ್ಬೇಕಲ್ಲ ಪಪ್ಪ ಆಲ್ ರೈಟ್ ಈ ಕುರಿತು ಇನ್ನಷ್ಟು ವಿವರಗಳನ್ನೆಲ್ಲ ಆಮೇಲೆ ಕೊಡ್ತೀವಿ ಆದ್ರೆ ಅದಕ್ಕೆ ಮೊದಲು ಕಾಂಗ್ರೆಸ್ನಿಂದ ಶ್ರೀ ವಿ ಎಲ್ ಬಿಎಲ್ ಸುದರ್ಶನ್ ಅವರು ವಿ ಆರ್ ಸುದರ್ಶನ್ ಅವರು ಹಾಗೂ ಬಿಜೆಪಿಯಿಂದ ಸಿ ಟಿ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾನ್ಯ ಸಿ ಟಿ ರವಿ ಅವರೇ ಸುದರ್ಶನ್ ಅವರೇ ನಮಸ್ಕಾರ ರವಿ ನನ್ನ ಲೆಟ್ ಮೀ ಸ್ಟಾರ್ಟ್ ವಿತ್ ಯು ನಿಮ್ಮ ಸ್ಕೀಮ್ ಅನ್ನ ಯಾರು ಅಪೋಸ್ ಮಾಡಿದ್ರು ಬಿಟ್ಟರೋ ಗೊತ್ತಿಲ್ಲ ಬಟ್ ಜನ ಸಾಮಾನ್ಯವಾಗಿ ಇದನ್ನ ವೆಲ್ಕಮ್ ಮಾಡಿದ್ರು ಬಟ್ ಮೊದಲ 4-5 ದಿನಗಳು ಅಕ್ಸೆಪ್ಟೆಡ್ ಎಲ್ಲರಿಗೂ ಗೊತ್ತಿತ್ತು ಸಮಸ್ಯೆ ಆಗತ್ತೆ ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಯೊಳಗೆ ಹೋಗ್ತಾ ಇದ್ದೀವಿ ಅನ್ನೋದು ಬಟ್ ಇವತ್ತು ಆಗ್ತಾ ಇರೋದು ನೋಡಿದ್ರೆ ಇನ್ನೂ 8 ದಿನ ಹಿಂಗೆ ಆಗತ್ತೆ ಅನ್ನೋ ಅಂತ ಭಯ ಸ್ಟಾರ್ಟ್ ಆಗಿದೆ ಒಂದು ಸಣ್ಣ ತಯಾರಿಯಲ್ಲಿ ಎಡವಿರೋಂಗ್ ಕಾಣಿಸ್ತಾ ಇದೆ ಈಗಲೂ ನೀವು ಅದನ್ನು ಒಪ್ತಿರೋ ಅಥವಾ ಇಲ್ಲ ಇದೆಲ್ಲ ಆಗತ್ತೆ ಅನುಭವಿಸ್ಕೊಂಡಿರಿ ಅಂತ ಹೇಳ್ತಿರೋ ಕರೆಕ್ಟ್ ದೇಶ ಸ್ಕೀಮ್ ಹಾಗಾಗಿ ಒಂದು ದೇಶ ಸ್ಕೀಮ್ ಹೊಸ ಬದಲಾವಣೆ ತರುವ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಒಂದು ಹೊಸ ಬದಲಾವಣೆಗೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ನಾನು ಚಿಕ್ಕಮಗಳೂರಿನ 54 ಬ್ಯಾಂಕ್ಗಳಿಗೆ ಹೋಗಿದ್ದೆ ಒಂದು ಸ್ವಾಭಾವಿಕ ಸಹಜ ಸ್ಥಿತಿಗೆ ಬರುವಂತ ನೀವು ಕೆಲಸ ಮಾಡಿ ಸರ್ ನಮ್ಮ ಬೆಂಗಳೂರು ಜನನು ಎಲ್ಲ ಚಿಕ್ಕಮಗಳೂರಿಗೆ ಕಳ್ಸಿಕೊಟ್ಬಿಡ್ತೀವಿ ಬನ್ನಿ ಇಲ್ಲಿ ಬೆಂಗಳೂರಿಗೆ ತೋರಿಸ್ತೀವಿ ಏನಾಗ್ತಿದೆ ಅಂತ ಐ ಆಮ್ ನಾಟ್ ಸೇಯಿಂಗ್ ದ ಸ್ಕೀಮ್ ಈಸ್ ರಾಂಗ್ ನಾನು ಹೇಳ್ತಾ ಇಲ್ಲ ಗ್ರೇಟ್ ಸ್ಕೀಮ್ ಇದು ಬಡದಾಕಕ್ಕೆ ಸರಿಯಾಗಿದೆ ಇದು ಬಡದಾಕಿ ಜನ ಬಡಂದಿಲ್ಲ ಆದ್ರೆ ವ್ಯವಸ್ಥೆ ಮಾಡ್ಕೊಡದೆ ನಾಳೆ ಜನ ಜಗಳ ಆಡ್ಕೊಂಡು ಬಡದಾಡ್ಕೊಂಡು ಹೋಗ್ತಾ ಇದ್ರೆ ಏನ್ ಮಾಡೋಣ ಸ್ವಲ್ಪ ಕ್ವಿಕ್ ಆಗ್ಬೇಕಲ್ವೇ ಅದು ನಾನು ಹೇಳ್ತೀನಿ 4-5 ದಿನಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಿಲ್ಲ ಈಗಿರೋ ಲಕ್ಷಣ ನೋಡಿ 8 ದಿನ ಆಗೋ ಕಾಣಿಸ್ತಾ ಇಲ್ವೇ ನಮ್ಗೆ ಅದು ಭಯ ಸ್ಟಾರ್ಟ್ ಆಗ್ತಿರೋದು ನಾವು ವಿಶ್ವಾಸ ತುಂಬಾ ಕೆಲಸ ಮಾಡಿದ್ದಕ್ಕೆ ಹಿಂಗಾಗಿರೋದು ನೀವು ಪ್ರತಿಯೊಂದರಲ್ಲೂ ನಮ್ಮನ್ನೇ ಮಾಡಿ ಕುತ್ಕೊಂಡ್ಬಿಟ್ರೆ ತಯಾರಿ ಮಾಡ್ಕೋಬೇಕಾಗಿರ್ಲಿಲ್ವಾ 500 ರೂಪಾಯಿಗೆ 500 ರೂಪಾಯಿ ನೋಟ್ ಕೊಡದೆ 2,000 ರೂಪಾಯಿ ನೋಟ್ ತಂದ್ಬಿಟ್ರೆ ನೀವು ನಾವೆಲ್ಲಿಗೆ ಹೋಗೋಣ ಎಷ್ಟು ದಿನ ಜನ ತಯಾರಿ ಆಗ್ಬೇಕು ಹೇಳಿ ಸಾಯಬ್ರೆ ಎಷ್ಟು ದಿನ ಜನ ತಯಾರಿ ಆಗ್ಬೇಕು ಹೇಳಿ ಹೋಲಿ ಸ್ವಲ್ಪ ತಡ್ಕೊಳ್ಳಿ ಎಷ್ಟು ದಿನ ಹೇಳಿ ಏನಂದ್ರೆ ನೀವು ಸ್ಥಾನಿಕ ಆಗಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಒಂದು ನಿಮಿಷ ರವಿ ಅವರೇ ಎರಡನ್ನ ಮಿಕ್ಸ್ ಮಾಡಿ ಮಾತಾಡಬೇಡಿ ಡೋಂಟ್ ಪ್ಲೇ ಲೈಕ್ ಎ ಪಾಲಿಟಿಷಿಯನ್ ಟುಡೇ ವಿತ್ ಮೀ ಎರಡನ್ನ ಮಿಕ್ಸ್ ಮಾಡಿ ಮಾತಾಡಬೇಡಿ ದಯವಿಟ್ಟು ನೀವು ಡೋ ನಾಟ್ ಅಕ್ಯೂಸ್ ಮೀ ಆಫ್ ಅಪೋಸಿಂಗ್ ಯುವರ್ ಸ್ಕೀಮ್ ವಾಟ್ ಆರ್ ಯು ಟಾಕಿಂಗ್ ಡೋಂಟ್ ಅಕ್ಯೂಸ್ ಮೀ ಆಫ್ ಡೂಯಿಂಗ್ ಇಟ್ ಇದು ಸರ್ಕಾರದ ಯೋಜನೆ ಅದ್ಭುತ ಯೋಜನೆ ಅನ್ನೋದು ಎಲ್ಲವನ್ನೂ ಗೊತ್ತು ಈ ದೇಶದಲ್ಲಿ ಭ್ರಷ್ಟ ಹಣವನ್ನ ನಾಶ ಮಾಡ್ಲಿಕ್ಕೆ ಇದನ್ನ ಬಿಟ್ರೆ ಬೇರೆ ಮಾರ್ಗ ಇರಲಿಲ್ಲ ಅನ್ನೋದು ಗೊತ್ತು ನಮಗೆ ಜನ ಕೇಳ್ತಿರೋದು ಒಂದ್ ನಿಮಿಷ ತಾಯಿ 4 ದಿನ ಸಹಿಸ್ಕೊಳ್ಳೋದಲ್ಲ ಇನ್ನೂ 4 ದಿನ ಆಗಲಿ ಬಟ್ ಎಲ್ಲಿ ಹೋಗ್ತಿದೆ ಅನ್ನೋದನ್ನ ಕೇಳ್ತಿದಾರಷ್ಟೇ ಎಷ್ಟು ದಿನ ಸಹಿಸ್ಕೋಬೇಕು ಅಂತಿದ್ದಾರೆ ಸಣ್ಣ ಹಣವನ್ನ ಚೇಂಜ್ ಮಾಡಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ ನೀವು ಮಾತಾಡಿದ್ರೆ ನೀವೇ ಪ್ಯಾನಿಕ್ ಮಾಡ್ತಾ ಇದ್ದೀರಿ ನೀವೇ ಕೋಆಪರೇಟ್ ಮಾಡ್ತಿದ್ರಿ ಯಾರು ಹೇಳ್ತಿದ್ರಿ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಿ ನೀವು ನನಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮೆಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದೆ ಪ್ಯಾನಿಕ್ ಆಗದಂಗೆ ನೋಡ್ಕೊಂಡು ಎಷ್ಟು ದಿನ ಹೇಳಿ ಪ್ಯಾನಿಕ್ ಆಗದೆ ಇರೋಂತದ್ದು 15 ದಿನ 20 ದಿನ 30 ದಿನ 60 ದಿನ
ನೀವು ಎಸ್ ಸಿನ ಅಂತ ನನ್ನ ಹತ್ರ ಯಾಕೆ ಪ್ರಶ್ನೆ ಕೇಳ್ತೀರಿ? ನೀವು ನನ್ನ ಹತ್ರ ಯಾಕೆ ಪ್ರಶ್ನೆ ಕೇಳ್ತೀರಿ ಎಸ್ ಸಿನ ಅಂತ? ನೀವು ಹೇಳಿ ಎಸ್ ಸಿನ ಅಂತ ಹೇಳಿ. ನನಗೇನ್ ಗೊತ್ತು, ನಿಮ್ ಸರ್ಕಾರ ಕೇಂದ್ರ ಸರ್ಕಾರದ ತೀರ್ಮಾನ ನನಗೇನ್ ಗೊತ್ತು ಎಷ್ಟು ದಿನ ಆಗತ್ತೀನಿ ಅಂತ? ಐ ಆಮ್ ನಾಟ್ ದಿ ಗವರ್ಮೆಂಟ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ನಾನು ಪಾರ್ಟಿ ಪ್ರತಿನಿಧಿಸ್ತೋನು. ಅದಕ್ಕೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರವಿ, ಅದಕ್ಕೆ ಹೇಳ್ತಿರೋದು ಜನರಿಗೆ ಈ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ದೇ ವಿಲ್ ಬಿ ನಾಟ್ ಬಿ ಪ್ಯಾನಿಕಿಂಗ್. ಈಗ ನೋಡಿ, ಅದಕ್ಕೆ ಹೇಳ್ತಿರೋದು ಜನಕ್ಕೆ ಸ್ಮಾಲರ್ ಡಿನಾಮಿನೇಷನ್ಸ್ ಏನಾದ್ರು ಸಿಕ್ಕಿಬಿಟ್ರೆ ಅವ್ರು ಯಾರು ಇವತ್ತು ಬ್ಯಾಂಕ್ ಮುಂದೆ ನಿಂತ್ಕೊಂಡ್ರೋ ಜನ ಹೇಳ್ತಿರೋದು ಸ್ಕೀಮ್ ಈಸ್ ಗುಡ್, ಪ್ರಾಬ್ಲಮ್ ಈಸ್ ಸ್ವಲ್ಪ ಕ್ವಿಕ್ ಆಗಿ ದುಡ್ಡು ಸಿಗೋಂಗಾಗಬೇಕು, ಮೊದಲ ನಾಲ್ಕು ದಿನ ಸಮಸ್ಯೆ ಆಗತ್ತೆ ಅನ್ನೋದು ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ಆಗತ್ತೆ ಇದು ಪ್ರಾಬ್ಲಮ್ ಅಂತ ಎಲ್ಲರಿಗೂ ಗೊತ್ತಿತ್ತು. ಅದು ದೇ ಆರ್ ರೆಡಿ, ನೋ ಡೌಟ್ ಅಬೌಟ್ ಇಟ್. ಬಟ್ ಈಗ ಜನಕ್ಕೆ ಅನ್ನಿಸ್ತಾ ಇರೋದು ಎಷ್ಟು ದಿನ ತಯಾರಿ ಇರ್ಬೇಕು ನಾನು ಅಂತ ಅವ್ರು ಹೇಳ್ತೀನಿ. ಈ ಯೋಜನೆ ತಂದಿದ್ದು ಜನರಿಗೆ ತೊಂದರೆ ಮಾಡಕ್ಕಾಗಲ್ಲ ಅಲ್ಲ, ಎಲ್ಲರಿಗೂ ಗೊತ್ತದು, ಅದು ಎಲ್ಲರಿಗೂ ಗೊತ್ತದು. ಅಷ್ಟಿದ್ಬಿಟ್ರೆ ಉಳಿದಿದ್ದು ಕೆಲವು ಒಂದೇ ಸಿಕ್ಕ ನಮ್ ಕಾಂಟ್ರಿಬ್ಯೂಷನ್ ಏನು? ಯಾವಾಗ ಎಷ್ಟು ದಿನ ಇರ್ಲಿ ಸರ್, ತಿನ್ನಕ್ಕೆ ಅನ್ನ ಸಿಕ್ಕದ ಇದ್ರೆ ದುಡ್ಡು ಇಲ್ದಿದ್ರೆ ಏನ್ ಸರ್ ಮಾಡ್ಲಿ? ನಿಮ್ಗೆ ನಿಮ್ ಬ್ಲಾಕ್ ಮಾರ್ಕೆಟ್ ಆಯ್ತು, ನೀವು ಟಿಪಿಕಲ್ ಆರ್ಗ್ಯುಮೆಂಟ್ ಮಾಡೋದಾದ್ರೆ ನಾನೇನ್ ಮಾಡ್ಲಿ ಸರ್? ಐ ಕಾಂಟ್ ಹೆಲ್ಪ್. ಒಳ್ಳೆ ಯೋಜನೆ ಅಂದಾಗ ಅದನ್ನ ತುಂಬ ಹೃದಯದಿಂದ ಸ್ವಾಗತ ಈಗ ಮಾತಾಡ್ಬಿಟ್ರೆ ಇವರ ವಿರೋಧಿ ಲೋಪದೋಷಗಳು ಅಂದ್ರೆ ಅದನ್ನ ನನಗೆ ಯಾಕೆ ಹೇಳ್ತೀರಾ ಅಂತೀರಾ? ಅಲ್ರಿ, ನನ್ಗೆ ನಿಮ್ಗೆ ಕೇಳ್ರಿ, ನೀವು ಟಿಪಿಕಲ್ ಆರ್ಗ್ಯುಮೆಂಟ್ ಮಾಡಬೇಡಿ ಆರ್ಗ್ಯುಮೆಂಟ್ ಅಲ್ಲ ಸರ್, ನೀವು ಬಿಜೆಪಿ ಪ್ರತಿನಿಧಿಯಾಗಿ ಟಿಪಿಕಲ್ ಆರ್ಗ್ಯುಮೆಂಟ್ ಮಿಸ್ಟರ್ ರವಿ, ಕಮಾನ್. ಮೊನ್ನೆ ಯೋಜನೆ ಚೆನ್ನಾಗಿದೆ, ಇದು ಅದ್ಭುತ ಗ್ರೇಟ್, ಇವಾಗ್ಲೂ ಹೇಳಬೇಕು ಅದ್ಭುತ ಗ್ರೇಟ್ ಅಂದಾಗ ಅವ್ರು ಬಹಳ ಅದ್ಭುತವಾಗಿದೆ, ದೇಶವನ್ನ ಬಗ್ಗೆ ಸರಿಯಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಅಂತೀರಿ, ಆಗ ನಿಮಗೆ ಪ್ರಾಬ್ಲಮ್ ಅಲ್ಲ. ಈಗ ಜನ ಕೇಳ್ತಿರೋದು ಒಂದೇ ಒಂದು ಪ್ರಶ್ನೆ, ಒಂದ್ ನಿಮಿಷ, ದೇ ಆರ್ ನಾಟ್ ಅಪೋಸಿಂಗ್ ದ ಸ್ಕೀಮ್, ದೇ ಆರ್ ನಾಟ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಸ್ಕೀಮ್. ಈಗಲೂ ಪಾಪ ಎ ಟಿ ಎಂ ಮುಂದೆ ನಿಂತ್ಕೊಂಡಿರುವಂತಹ ಮಧ್ಯವಯಸ್ಕರು ವಯಸ್ಸಾದವರು ಹೇಳ್ತಿರೋದು ಇಟ್ಸ್ ಎ ಬ್ಯೂಟಿಫುಲ್ ಸ್ಕೀಮ್. ಕ್ವಶನ್ ಈಸ್, ಸಣ್ಣ ಸಣ್ಣ ಕೆಲಸಗಳಿಗೆ ನನಗೆ ಬೇಕಾದ ಹಣ ಎಷ್ಟು ದಿನ ಆಗಬಹುದು ಅನ್ನೋ ಆತಂಕದ ಒಳಕ್ಕೆ ನಿಧಾನಕ್ಕೆ ಹೋಗ್ತಿದ್ದಾರಾ ಅನ್ನೋ ಅನುಮಾನ ಸ್ಟಾರ್ಟ್ ಆಗ್ತಿದೆ. ಅಂದೆ ನಾಲ್ಕು ದಿನಕ್ಕೆ ಸಾಲವಾಗತ್ತೆ ಅಂತ ಯಾರೂ ಹೇಳಿರಲಿಲ್ಲ ಈ ದೇಶದಲ್ಲಿ. ಇದನ್ನ ಇನ್ನೂ ಒಂದು ನಾಲ್ಕು ದಿನ ಆಗ್ಬೋದು, ಮೂರು ದಿನ ಆಗ್ಬೋದು, ಐದು ದಿನ ಆಗ್ಬೋದು, ಎಂಟು ದಿನ ಆಗ್ಬೋದು. ದಟ್ ಈಸ್ ಓನ್ಲಿ ದ ಕ್ವಶನ್. ನಿಮಗೆ ನಾನು ಹೇಳಕ್ ಹೊರಟಿದ್ದು, ಚಿಕ್ಕಮಗಳೂರಿನಂತ ಪಟ್ಟಣದಲ್ಲಿ ಬೆಂಗಳೂರಿನ ರಶ್ ಇಲ್ಲ. ನೀವು ಬುದ್ಧಿವಂತರು ಸರ್, ನಾವು ಬಕರಾಗಳು ಸರ್ ಬೆಂಗಳೂರಿನವರು. ಆಗ್ಲಿ ಬಿಡಿ, ಆಯ್ತು ಬಿಡಿ. ಯು ಆರ್ ಗುಡ್ ಅಂಡ್ ಗ್ರೇಟ್, ಫರ್ಗೆಟ್ ಇಟ್. ಯು ಆರ್ ಗುಡ್ ಅಂಡ್ ಗ್ರೇಟ್, ಫರ್ಗೆಟ್ ಇಟ್. ನೋಡಿ, ನಾನು ಇವತ್ತು ಏನಿದೆ ಅಂತ ನೋಡ್ಕೊಂಬರಕ್ಕೆ ಅಂತ ನಾಲ್ಕು ಬ್ರಾಂಚ್ಗಳಿಗೆ ಹೋಗಿದ್ದೆ. ಯು ವಾಂಟ್ ಟು ಕಂಪೇರ್ ಮೀ ವಿತ್ ಚಿಕ್ಕಮಗಳೂರು ವಿತ್ ಕರ್ನಾಟಕ ನಾಗರೆ? ಅಲ್ಲ, ನಮ್ಮ ಆಡ್ಲಾ ಅಲ್ಲಿ ಆ ಸಹಜ ಸ್ಥಿತಿಗೆ ಬರೋಕೆ ಇನ್ನೊಂದು ನಾಲ್ಕೈದು ದಿನ ಬೇಕಾಗ್ಬೋದು. ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗೆ ನಾನು ಬರ್ತಾ ಇರೋದು ಆಗ್ಲಿಂದ, ನಾನು ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಬರ್ತಾ ಇದ್ದೀನಿ. ಊಹೆ ಮಾಡ್ತಿರೋದು ಹಾಗಂತ ನಾನು ಪಾರ್ಟ್ ಆಫ್ ದಿ ಸ್ಟ್ರಾಟಜಿನೂ ಅಲ್ಲ, ಫ್ಯೂಚರ್ ಪ್ಲಾನ್ ಅಲ್ಲ. ಅದಲ್ಲ ನೋಡಿ, ನೀವು ಫಿನಾನ್ಸ್ ಮಿನಿಸ್ಟ್ರಿಯ ಭಾಗ ಅಂತ ನಾನು ಹೇಳ್ತಿಲ್ಲ, ನೀವು ಆಡಳಿತದಲ್ಲಿರುವ ಮಂತ್ರಿ ಅಂತಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಜನರಿಗೆ ಈ ಒಂದು ಸಿಗ್ನಲ್ ಸಿಕ್ಕೋರಂತಹ ಸಂದೇಶ ನಿಮ್ಮಿಂದ ರವಾನೆ ಆಗ್ಬೋದು. ಏನದು ಸಂದೇಶ ನೋಡಿ, ದೊಡ್ಡ ಹಣ ಇದ್ದವ್ರಿಗಲ್ಲ ಸಮಸ್ಯೆ, ತುಂಬ ಸಣ್ಣ ಹಣವನ್ನು ಪಡ್ಕೋಬೇಕು ಅಂತ ಒದ್ದಾಡೋರಿಗೆ ಸಿಕ್ಕುವ ವ್ಯವಸ್ಥೆ ಇನ್ನಷ್ಟು ಶೀಘ್ರವಾಗಿ ಆದರೆ ಒಳಿತು. ನಾಳೆ ಬೆಳಗ್ಗೆ ಆಗತ್ತೆ ಅಂತ ಹೇಳಕ್ಕಾಗತ್ತೆ? ನಾವು ದೇಶದಲ್ಲಿರೋರಿಗೆಲ್ಲ 100 ರೂಪಾಯಿ ನೋಟ್ ಕೊಡಕ್ಕಾಗತ್ತೆ ನಮ್ಮ ಕೈಯಲ್ಲಿ? ಆಗತ್ತೇನು ನಮ್ಮ ಕೈಯಲ್ಲಿ? ನೋಟಿಂಗ್ ಪ್ರಿಂಟ್ ಮಾಡಕ್ಕಾಗತ್ತೆ ನಮ್ಮ ಕೈಯಲ್ಲಿ? ಅಷ್ಟೇ ಸರ್ ಸರ್, ಗ್ಯಾಸ್ ಎಲ್ಲ ಹೋಲಿ ಸರ್, ಹೋಟೆಲ್ಗೆ ಹೋಗಿ ಊಟದ ದುಡ್ಡು ಕೇಳ್ತಿದ್ದಾರೆ ಸರ್. ಎಷ್ಟು ದುಡ್ಡು ಗೊತ್ತಾ ಸರ್? ಸಣ್ಣ ಬ್ಯಾಚುಲರ್ ಹುಡುಗರುಗಳು, ಬ್ಯಾಚುಲರ್ ಹುಡುಗರುಗಳು ಮಧ್ಯಾಹ್ನದ ಊಟದ 100 ರೂಪಾಯಿ ಕೊಡಿ ಸರ್ ಅಂತ ಕೇಳಿದ್ರೆ ಸಂಕಟ ಆಗಲ್ವಾ ಸರ್? ಅಲ್ಲ, ಇವತ್ತು ಬ್ಯಾನ್ ಮಾಡಿರ್ತಕ್ಕಂಥದ್ದು ಹಳೆ 500 ರೂಪಾಯಿ 1000 ರೂಪಾಯಿ ಮಾತ್ರ, ಇವತ್ತು 100 ರೂಪಾಯಿ ಬ್ಯಾನ್ ಆಗಿಲ್ಲ. ಇಲ್ಲ ಸರ್, ಪ್ರಾಬ್ಲಮ್ ಇರೋದು ಅದು ಸಿಕ್ ಇಲ್ಲ 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 ಸರ್, ನಾನು ಹೇಳ್ತೀನಿ, ಬ್ಯಾಂಕ್ ಗಳಲ್ಲಿ ಬ್ಯಾನ್ ಆಗಿಲ್ಲ ಆದ್ರೆ ಬ್ಯಾಂಕ್ ಗಳಲ್ಲಿ ಹಣ ಸಿಕ್ತಿಲ್ಲ. ಎಟಿಎಂ ಹೋದ್ರೆ ಹಣ ಸಿಕ್ತಿಲ್ಲ, 500 ರೂಪಾಯಿ 1000 ರೂಪಾಯಿದಲ್ಲ, ಬೇಲ್ ಸಿಕ್ಕಾಗೆ ಹಣ ಸಿಕ್ತಿಲ್ಲ. ನನಗೆ ಸಿಕ್ಕಿಲ್ಲ ಸರ್, ಬ್ಯಾಂಕ್ ಹೋಗ್ತೀನಿ ಸಿಕ್ಕಾಪಟ್ಟೆ ರಶ್, ಎಟಿಎಂ ಹೋಗ್ತೀನಿ ದುಡ್ಡು ಸಿಗ್ತಾ ಇಲ್ಲ, ಏನ್ ಮಾಡೋಣ ಹೇಳಿ? ಇನ್ನೂ ರಶ್ ಕಡಿಮೆ ಆಗುತ್ತೆ ಕಡಿಮೆ, 4 ದಿನ ವೇಟ್ ಮಾಡಾಯ್ತು. ಆಯ್ತು, ಓಕೆ ಸಿಟಿ ರವಿ, 1 ಸೆಕೆಂಡ್ ಪ್ಲೀಸ್, 1 ಸೆಕೆಂಡ್, ಐ ಆಮ್ ಸಾರಿ, 1 ಸೆಕೆಂಡ್. ಮಾನ್ಯ ಸುದರ್ಶನ್ ಅವರೇ, ವಿ ಆರ್ ವೆರಿ ಸಾರಿ, ಒಂದು ದೀರ್ಘಕಾಲದ ಸಂಭಾಷಣೆಯನ್ನು ಅವ್ರ ಜೊತೆ ಮಾಡ್ಬಿಡ್ತಾ ಇದ್ವಿ. ಲೆಟ್ ಮೀ ಆಸ್ಕ್ ಯುವರ್ ರೆಸ್ಪಾನ್ಸ್ ಪ್ಲೀಸ್. ದೇಶದ ಜನರು ಕೇಂದ್ರ ಸರ್ಕಾರ ಏನು 500 ಮತ್ತು 1000 ನೋಟ್ಗಳನ್ನ ರದ್ದು ಮಾಡೋದ್ರ ಬಗ್ಗೆ ಬಹಳ 3 ದಿವಸಗಳಿಂದ ಸಹನೆಯಿಂದ ಸಂಪೂರ್ಣವಾಗಿ ಜನರು ಸಹಕಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಸಾಮಾನ್ಯವಾದಂತಹ ಜನ ಕೂಡ ಭ್ರಷ್ಟಾಚಾರದ ವಿರೋಧವಾಗೇ ಇದ್ದಾನೆ,
ಮತ್ತು ಭಯೋತ್ಪಾದನೆ ವಿರೋಧವಾಗಿಯೇ ಇದ್ದೇನೆ. ಇವನ್ನ ದೂರ ಮಾಡೋದಕ್ಕೆ ಇವೇನಾದ್ರೂ ಕೂಡ ಸಹಾಯ ಆಗದಾದ್ರೆ ಆಗ್ಲಿ ಅನ್ನುವಂತ ಸಹನೆಯನ್ನ ಸಾಮಾನ್ಯವಾದಂತ ಜನರು ಇವತ್ತಿನವರೆಗೂ ಕೂಡ ಅದನ್ನ ತಮ್ಮ ನಡವಳಿಕೆ ಮುಖಾಂತರ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಕಳೆದ ಮೂರು ದಿವಸದಿಂದ ಸಾಮಾನ್ಯವಾದಂತ ಜನರು ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಮಧ್ಯಮ ವರ್ಗದವರಿಗೆ ತುಂಬಾ ಅನಾನುಕೂಲಗಳನ್ನ ಸಂಕಷ್ಟಗಳನ್ನ ಆತಂಕಗಳನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ದೂರದೃಷ್ಟಿಯ ಕೊರತೆ ಇದೆ, ಆಡಳಿತದ ಅನುಭವದ ಕೊರತೆ ಇದೆ ಅನ್ನುವಂಥದ್ದು ಅರ್ಥ ಆಗತ್ತೆ. ಉದ್ದೇಶ ಕೂಡ ಬಹಳ ಎಷ್ಟು ಮುಖ್ಯನೋ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಮತ್ತು ದೂರದೃಷ್ಟಿ ಕೂಡ ಬಹಳ ಮುಖ್ಯ ಆಗತ್ತೆ. ಈಗ ಪ್ರೀ ಎಮರ್ಜೆನ್ಸಿ ಸಂದರ್ಭದಲ್ಲೂ ಕೂಡ ಇಂಥದೇ ಒಂದು ಸಂದರ್ಭ, ಇಂದಿರಾಗಾಂಧಿ ಅವರ ಕಾಲದಲ್ಲಿ 100 ರೂಪಾಯಿಗಳ ನೋಟನ್ನ ರದ್ದು ಮಾಡಿದ್ರು. ಆದ್ರೆ ಅವತ್ತಿನ ಎಕಾನಮಿ, ಅವತ್ತಿನ ನಮ್ಮ ವ್ಯಾಪಾರ ವ್ಯವಹಾರ, ನಮ್ಮ ವ್ಯವಸಾಯ ಇದಕ್ಕೂ ಇವತ್ತಿನ ಸಂದರ್ಭಕ್ಕೂ ಕಂಪೇರ್ ಮಾಡಿದ್ರೆ ಬಹಳ ಅಜಗಜಾಂತರವಾದಂತಹ ವ್ಯತ್ಯಾಸಗಳಾಗಿದ್ದಾವೆ, ಬದಲಾವಣೆಗಳಾಗಿದ್ದಾವೆ. ಹಾಗಾಗಿ ಬಹಳ ದೊಡ್ಡ ಪ್ರಮಾಣದ ಹೊಡೆತ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ, ಏರುಪೇರುಗಳಾಗ್ತಾ ಇದಾವೆ, ಜನರು ಆತಂಕದಲ್ಲಿದ್ದಾರೆ. ಇವತ್ತು ಇವತ್ತೇನಾಗಿದೆ, ಬದಲಾವಣೆಗೆ ಏಜೆಂಟ್ಗಳು ತಯಾರಾಗೋಗ್ಬಿಟ್ಟಿದ್ದಾರೆ. ಇವತ್ತು ಹಣಕಾಸಿನ ಬದಲಾವಣೆಯನ್ನ ಮಾಡ್ಕೊಡೋದಕ್ಕೂ ಕೂಡ ಅದೇ ಒಂದು ದೊಡ್ಡ ರೀತಿಯಾಗಿ ಏನಾದ್ರೂ ಹವಾಲ ಬೆಳೆಯುತ್ತೇನೋ ಅನ್ನೋ ಆತಂಕ ಕೂಡ ಇವತ್ತು ಪ್ರಾರಂಭ ಆಗಿದೆ ಇವತ್ತು ಸಮಾಜದಲ್ಲಿ. ಏನು ನೋಟುಗಳ ಬದಲಾವಣೆಗೋಸ್ಕರ, ಏನು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳ್ತೀವಲ್ಲ, ಈ ನೋಟು ಬದಲಾವಣೆ ದಂಧೆ ಕೂಡ ಇವತ್ತು ಕಳೆದ ಬಟ್ 4 ದಿನದಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಒಂದು ಬದಲಾವಣೆಯನ್ನು ಸುಲಭವಾಗಿ ನಿಭಾಯಿಸೋದು ಕಷ್ಟ. ಐ ಅಗ್ರಿ ವಿತ್ ಇಟ್. ಬಟ್ ನನಗೆ ಕನ್ಸರ್ನ್ ಅಂಡ್ ವರಿ ಇರೋದು, ಇನ್ನೂ ಒಂದು 2-3 ದಿನ ಆಗಬಹುದು ಈ ಸಮಸ್ಯೆಗಳು ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಅದನ್ನು ಕ್ವಿಕನ್ ಮಾಡ್ಕೋಬೇಕಷ್ಟೇ ಪ್ರಾಸೆಸ್ಸನ್ನು ಇವರು ಅನ್ನೋದು ಅಷ್ಟೇ ಜನರ ಬಯಕೆ. ಈಗ ನೀವು ಹೇಳ್ದಂಗೆ ಜನ ಈಗಲೂ ಪೇಷನ್ಸ್ ಕಳ್ಕೊಂಡಿಲ್ಲ, ಜನ ಈಗಲೂ ಪೇಷಂಟ್ ಆಗೇ ಇದ್ದಾರೆ, ಬಿಕಾಸ್ ದೇಶಕ್ಕೋಸ್ಕರ. ಆದರೆ ಸ್ವಲ್ಪ ಕ್ವಿಕನ್ ಆದರೆ ಪರ್ಟಿಕ್ಯುಲರ್ಲಿ ಏನಾಗ್ಬಿಟ್ಟಿದೆ, ಸಿಟಿ ರವಿ ಅವರೇ ಕೇಳಿಸ್ತಿದ್ಯಾ, ಪರ್ಟಿಕ್ಯುಲರ್ಲಿ ಏನಾಗಿದೆ ರವಿ, 2,000 ರೂಪಾಯಿ ನೋಟನ್ನ ಮಾರ್ಕೆಟ್ ಒಳಗೆ ತಂದು ಬಿಟ್ಟಿದ್ದಾರೆ, ರಿಪ್ಲೇಸ್ಮೆಂಟ್ ನೋಟ್ ಆಗಿರೋ 500 ರೂಪೀಸ್ ತಂದಿಲ್ಲ ಇನ್ನೂವೆ, ಅದು ಹೊಡಿತಾ ಇರೋದು ಏಟು. ಇನ್ನೊಂದು ಕಡೆ ಎಲ್ಲರೂ 100 ರೂಪಾಯಿ ನೋಟ್ಗೆ ಮುಗಿದು ಬಿದ್ದಿರೋದ್ರಿಂದ 100 ರೂಪಾಯಿ ಸಿಗ್ತಿಲ್ಲ ಯಾರ ಕೈಗೂ. ಮಗದೊಂದು ಕಡೆ ಎಟಿಎಂಗೆ ಹೋದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ನಲ್ಲಿ ಅಲ್ಲಿ 500 ರೂಪಾಯಿ ನೋಟು ಇಲ್ಲ, 100 ರೂಪಾಯಿ ಸಿಕ್ತಿಲ್ಲ, ಎಟಿಎಂಗಳೆಲ್ಲ ದುಡ್ಡು ಬರ್ತಿಲ್ಲ. ಹಾಗಾಗಿ ಜನ ಸಣ್ಣ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಹೊರತು ಅದು ಕ್ವಿಕನ್ ಆದ್ರೆ ಹೂ ವಿಲ್ ಅಪೋಸ್ ದಿಸ್ ಸ್ಕೀಮ್, ಹೌ ಕ್ಯಾನ್ ದೇ ಅಪೋಸ್ ದಿಸ್ ಸ್ಕೀಮ್. ಅಂದ್ರೆ ದೂರದೃಷ್ಟಿ ಇಲ್ಲದೆ ಯಾವುದೇ ಯೋಜನೆಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ದೂರದೃಷ್ಟಿ ಇಟ್ಕೊಂಡೇ ಮಾಡಿರ್ತಾರೆ. ಈಗ ಕಾಂಗ್ರೆಸ್ 50 ವರ್ಷ ಈ ದೇಶ ನಾಳಿದ್ದು, ಅವ್ರ ದೂರದೃಷ್ಟಿ ಸರಿ ಇದ್ದಿದ್ರೆ ಬ್ಲಾಕ್ ಮಾರ್ಕೆಟ್ ಒಂದು ಪ್ಯಾರಲಲ್ ಎಕಾನಮಿ ಆಗಿ ಯಾಕೆ ಬೆಳೀತಿತ್ತು? ಅವ್ರ ದೂರದೃಷ್ಟಿಯ ಕೊರತೆಯಿಂದ ಅಥವಾ ದುರುದ್ದೇಶಕ್ಕೆ ಪೂರಕವಾದಂತ ಯೋಜನೆಯಿಂದ ಬ್ಲಾಕ್ ಮಾರ್ಕೆಟ್ ಒಂದು ಪ್ಯಾರಲಲ್ ಎಕಾನಮಿ ಆಗಿ ಬೆಳೆದು ದೇಶದವನ್ನೇ ಅಲ್ಲಾಡಿಸುವಷ್ಟು ಮಟ್ಟಿಗೆ ಕಪ್ಪುಕೊಳ್ಳುಗಳು ತಯಾರಾದ ಬದ್ಬಡಿಯೋದಕ್ಕೆ ಮಾಡಿರುವಂತ ಯೋಜನೆಗೆ ಶಾಂತಿ ತಾಳ್ಮೆಯಿಂದ ಸಹಕಾರ ಕೊಟ್ಟರೆ ನಾನೇ ಹೇಳದೆ ಆಗ್ಲೇ, ಯಾರು ಬ್ಯಾಂಕ್ ಕ್ಯೂ ಹೋಗ್ಬೇಡಿ, ನಿಮ್ ಪಾಡ್ ನೀವ್ ಇನ್ನು 50 ದಿನ 49 ದಿನ ಟೈಮ್ ಇದೆ, ನಿಧಾನಕ್ಕೆ ಹೋಗಿ ಅಂತ ಹೇಳಾಯ್ತು. ಅದನ್ನ ನಾನು 9ನೇ ತಾರೀಕು ಬೆಳಿಗ್ಗೆ ಡೆಲ್ಲಿಗೆ ಹೋಗಿ ಬಂದೆ. ನಾನು ಇದುವರೆಗೂ ಕಾರ್ಡ್ ಯೂಸ್ ಮಾಡಿರ್ಲಿಲ್ಲ, ಎಲ್ಲೋ ವಿದೇಶಕ್ಕೆ ಹೋದಾಗ ಮಾತ್ರ ಕಾರ್ಡ್ ಯೂಸ್ ಮಾಡಿದ್ದೆ, ಫಸ್ಟ್ ಟೈಮ್ ನಮ್ಮ ದೇಶದೊಳಗೆ ಯೂಸ್ ಮಾಡಕ್ ಪ್ರಾರಂಭ ಮಾಡಿದೆ. ನಾವು ಕನ್ವೆ ಮಾಡ್ತಾ ಇದೀವಿ, ಜನ ಕನಿಸ್ತಾ ಇರೋದನ್ನ ಹೇಳ್ತಾ ಇದೀವಿ, ಜನ ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಬಟ್ ದಟ್ ಇಸ್ ಓಕೆ. ಸುದರ್ಶನ್ ಅವರೇ, ಒಟ್ಟು ಬದಲಾವಣೆ ಹೊಸ ಹೊಸ ಪ್ರಾಬ್ಲಮ್ಗಳಿಗೆ ದಾರಿ ಮಾಡ್ತಾ ಇದೆ, ಅಥವಾ ಕಿಡಿಗೇಡಿಗಳು ಈ ಕೆಲಸವನ್ನ ಮಾಡ್ತಿದ್ದಾರೆ. ನೋಯ್ಡಾದಲ್ಲಿ ಉಪ್ಪಿನ ಬೆಲೆ ಗಗನಕ್ಕೇರಿದೆಯಂತೆ, 500 ರೂಪಾಯಿ 1,000 ರೂಪಾಯಿಂದಾಗಿ ಉಪ್ಪು ಸಿಗ್ತಿಲ್ಲ, ಹಂಗಾಗಿ 1 ಕೆಜಿಗೆ 18 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿಂದ 400 ರೂಪಾಯಿ ಹೊರಟೋಗಿದೆ ಅಂತ ಹಬ್ಬಿಸಿದಾರಂತೆ. ದಿಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗೆಲ್ಲ ಏನೂ ಇಲ್ಲ ಅಂತ. ಆದರೆ ನೋಟಿನ ಬದಲಾವಣೆಯನ್ನು ಯಾರ್ಯಾರು ಯಾವ್ಯಾವ ರೀತಿ ಬಳಕೆ ಮಾಡ್ಕೋತಿದ್ದಾರೋ. ನೋಟು ವಿಚಾರ ಷೇರುಪೇಟೆಯಲ್ಲೂ ಸಂಚಲನ ಮೂಡಿಸಿದೆ. ಭಾರೀ ಕುಸಿತ ಈ ವರ್ಷ ಕಂಡಿದ್ದು, ಸೆನ್ಸೆಕ್ಸ್ ಸುಮಾರು 700 ಅಂಶಗಳಷ್ಟು ಕುಂಠಿತಗೊಂಡು ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 220ಕ್ಕೂ ಹೆಚ್ಚು ಅಂಕಗಳು ಮುಗ್ಗರಿಸಿದೆ. ಇನ್ನು ಆದಾಯ ಇಲಾಖೆ ದೇಶಾದ್ಯಂತ ದಾಳಿ ಮುಂದುವರೆಸಿದೆ. ಟಾಲಿವುಡ್ನ ಪ್ರಸಿದ್ಧ ಸಿನಿಮಾ ಬಾಹುಬಲಿ ಚಿತ್ರದ ನಿರ್ಮಾಪಕರು ಮತ್ತು ಆಫೀಸ್ ಮೇಲೆ ನಿವಾಸಗಳ ಮೇಲೆ ದಾಳಿ ಮಾಡಿದೆ. ರಾಜ್ಯದಲ್ಲೂ ಇವತ್ತು ಇದೇ ಪರಿಸ್ಥಿತಿ ಇತ್ತು. ಹಲವೆಡೆ ಎಟಿಎಂಗಳು ಬಂದ್ ಆಗಿದ್ವು, ಬ್ಯಾಂಕ್ಗಳ ಸರ್ವರ್ ಸಮಸ್ಯೆ ಕಾಡ್ತು, ಎಟಿಎಂನಲ್ಲಿ ಹಣ ಪಡೆಯೋದಕ್ಕೆ ಬಂದಿದ್ದ ಜನ ರೋಚಿಗೆದ್ರು. ಕೆಲವು ಕಡೆ ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಆಗಿದೆ.
ಇವತ್ತು ಪಬ್ಲಿಕ್ ಟಿವಿಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕಿಚ್ಚ ಸುದೀಪ್ ಸಂದರ್ಶನ ನಡೀತು. ಸಾಮಾಜಿಕ ರಾಜಕೀಯ ಸಿನಿಮಾ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಲಾಯಿತು. ಈ ವೇಳೆ ರಾಜಕೀಯಕ್ಕೆ ಸೇರ್ತೀರಾ ಅಂತ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡಿತು. ಅದಕ್ಕೆ ಉತ್ತರಿಸಿದ ನಟ ಉಪೇಂದ್ರ, ಹೌದು ಖಂಡಿತ ನನ್ನ ಮಂತನೆ ಇದೆ, ಸಮಾಜ ಸೇವೆ ಮಾಡೋ ಆಸಕ್ತಿ ಇದೆ ಅಂದರು. ಆದರೆ ಕಿಚ್ಚ ಸುದೀಪ್ ಮಾತ್ರ, ನನ್ನ ರಾಜಕೀಯಕ್ಕೆ ಬರಲ್ಲ, ನನಗೆ ಆಸಕ್ತಿ ಇಲ್ಲ, ಸಿನಿಮಾ ಕ್ಷೇತ್ರದಲ್ಲೇ ಖುಷಿ ಕಂಡುಕೊಂಡಿದ್ದೇನೆ ಅಂತಂದರು. ಸ್ಯಾಂಡಲ್ವುಡ್ನ ಈ ಇಬ್ಬರು ಸ್ಟಾರ್ ಏನು ಹೇಳಿದರು ಅಂತ ನೋಡೋಣ, ಬನ್ನಿ. ರಾಜ್ಯಗಳಲ್ಲಿ ದೇಶಗಳಲ್ಲಿ ಆಗಿರುವಂಥ ಕತೆ ಸುಮ್ಮನೆ ಹಿಂಗೆ ಹೇಳ್ತಿರ್ತಾರೆ ಏನಾರು ಒಂದು ಆಟ. ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಇಸ್ ಎ ಡಿಫರೆಂಟ್ ಇಶ್ಯೂ. ನಾವು ಹೋದದ ಕೂಡಲೇ ಬದಲಾವಣೆ ಆಗುತ್ತೆ ಅಂತನೋ, ನಾವು ಹೋದ ಕೂಡಲೇ ಸಕ್ಸಸ್ ಆಗ್ತೀವಿ ಅಂತನೋ ಅಲ್ಲ. ಆ ಪ್ರಯತ್ನ ನಿಮ್ಮಿಂದ ನಡೆಯುತ್ತಾ? ನಾನು ಅದೇ ಹೇಳಿದ್ನಲ್ಲ, ನಡೆದೇ ನಡೀತದೆ, ನನಗೆ ಆಸೆನೂ ಇದೆ. ಅದು ಏನೇಳಿ ಸಕ್ಸಸ್ಸು ಫೇಲ್ಯೂರಿನ ಸಕ್ಸಸ್ ಆಗೋ ಅನ್ನೋ ಆಸೆನೂ ಇಲ್ಲ, ಫೇಲ್ಯೂರ್ ಆಗುತ್ತೆ ಅನ್ನೋ ಭಯನೂ ಇಲ್ಲ. ಅದೊಂದು ನಂದೊಂದು ಏನೋ ಅನಿಸ್ತಾ ಇದೆ, ಅದನ್ನು ನಾನು ಮಾಡಬೇಕು ಅಂತ ಅನಿಸ್ತಾ ಇದೆ ಅಷ್ಟೇ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಂದರ್ಶನ ರಾತ್ರಿ 11 ಗಂಟೆಗೆ ಮರುಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಬಳ್ಳಾರಿಯಲ್ಲಿ ಮನಿ ಡಬ್ಲಿಂಗ್ ಕಿಂಗ್ ಪಿನ್ ಬಂಧಿಸೋಕೆ ಪೊಲೀಸರು ಹಿಂದೆ ಟಾಕ್ತಾ ಇದ್ದಾರೆ. ಡಬ್ಲಿಂಗ್ ಚಿತ್ರೀಕರಣಕ್ಕೆ ಮುಂದಾದ ಪತ್ರಕರ್ತರ ಮುಂದೆ ಮೇಲೆ ಪೊಲೀಸರು ಮುಂದೇನೆ ದಂಧೆಕೋರರ ಅವನ್ಯಾರ ರಮೇಶ್ ಅನ್ನೋನು ಹಲ್ಲೆ ಮಾಡಿದ್ದ. ಇವತ್ತು ದೂರು ನೀಡಲು ಹೋದಾಗ ಎಸ್ ಪಿ ಮುಂದೆ ರಮೇಶ್ ಬೆಂಬಲಿಗರು ಧಮಕಿ ಹಾಕಿದ್ದಾರೆ. ಯು ಆರ್ ಗೋಯಿಂಗ್ ಟು ಫಾರ್, ಅಷ್ಟು ಸುಲಭ ಅಲ್ಲ ಇದನ್ನು ನೀವು ಅರಗಿಸ್ಕೊಳ್ಳೋದು. ಎಸ್ ಪಿ ಕಚೇರಿಯಲ್ಲಿ ಧಮಕಿ ಹಾಕಿದ್ದಾರೆ, ಕೇಳೋರಿಲ್ಲ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ ಅನ್ಕೊಂಡಿದ್ವಿ, ಈಗ ಗೂಂಡಾಗಳ ರಾಜ್ಯಕ್ಕೂ ಜಾಗ ಮಾಡಿಕೊಡ್ತಿದ್ದೀರಿ ಅನ್ಕೊಂಡಿರಲಿಲ್ಲ. ಇದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ್ರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಪುತ್ರಿ ಬ್ರಹ್ಮಿಣಿ ಮದುವೆ ಸಮಾರಂಭಕ್ಕೆ ದಿನಗಣನೆ ಶುರುವಾಗಿದೆ. 16ಕ್ಕೆ ಇದೇ ತಿಂಗಳು ನಡೆಯಲಿರುವಂತಹ ಮದುವೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣ ಮಾದರಿಯಲ್ಲಿ ಮದುವೆ ಮಾಡಲು ಬೆಂಗಳೂರು ಅರಮನೆ ಮೈದಾನದಲ್ಲಿ ಅದ್ದೂರಿ ಸೆಟ್ ಅನ್ನ ಹಾಕ್ತಾ ಇದ್ದಾರೆ. ಹಂಪಿ ತಿರುಪತಿ ಮಾದರಿಯಲ್ಲಿ ಇರುತ್ತಂತೆ. 150 ಕೋಟಿ ವೆಚ್ಚವನ್ನ ಮಾಡ್ತಾ ಇದ್ದಾರೆ. ನಟ ಸಾಯಿಕುಮಾರ್ ಸಹೋದರರಿಗೆ ಇದರ ಜವಾಬ್ದಾರಿ ವಹಿಸಿದ್ದಾರೆ. ಇನ್ನು ಮದುವೆಗೆ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ನ ಎಲ್ಲ ಸ್ಟಾರ್ ನಟ ನಟಿಯರಿಗೂ ಕೂಡ ಆಹ್ವಾನ ಹೋಗಿದೆ, ಅವರು ಆಗಮಿಸ್ತಾರಂತೆ. ಭಾರತ ಹಾಗೂ ಜಪಾನ್ ಮಹತ್ವದ ನಾಗರಿಕ ಪ್ರಮಾಣ ಒಪ್ಪಂದಕ್ಕೆ ಸಹಿ ಮಾಡಿವೆ. ಜಪಾನ್ ಪ್ರವಾಸದ ಪ್ರಧಾನಿ ಮೋದಿ ಟೋಕಿಯೋದಲ್ಲಿ ಸಹಿಯನ್ನು ಹಾಕಿದ್ದಾರೆ ಪಿಎಂ ಶಿಂಜೋ ಅಬೆ ಜೊತೆ. ಇದರಿಂದ ಭಾರತಕ್ಕೆ ಸಾಕಷ್ಟು ಲಾಭ ಆಗುತ್ತೆ, ನಮ್ಮ ಪವರ್ ಜನರೇಷನ್ ವಿದ್ಯುತ್ ಉತ್ಪಾದನೆಗೆ ಸಹಾಯ ಆಗುತ್ತೆ. ಮತ್ತು ಮೊತ್ತ ಮೊದಲ ಬಾರಿಗೆ ಜಪಾನ್ ಇಂತಹ ಒಂದು ಒಪ್ಪಂದವನ್ನು ನಮ್ಮ ದೇಶದೊಂದಿಗೆ ಮಾಡಿಕೊಂಡಿದೆ. ಇಲ್ಲಿ ಇವತ್ತಿನ ಬಿಗ್ ಬುಲೆಟಿನ ನಾವು ಮುಗಿಸ್ತಾ ಇದ್ದೀವಿ, ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ, ಈ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ, ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆ ಆಗಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಉಂಟು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.